ಎಲ್ಲರಿಗೂ ನಮಸ್ಕಾರ. ಇದೆಲ್ಲ ಎಲ್ಲರಿಗೂ ನಮಸ್ಕಾರ. ಈಗ ಏನು ಸಾಂಪ್ರದಾಯಿಕ ಕೃಷಿ ಸರ್ವ ಸಂಪತ್ಭರಿತ ಕೃಷಿ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ನಾವು ರೈತ ವರ್ಗಕ್ಕಾಗಿ ಅಂತನೇ ಏನಲ್ಲ ಎಲ್ಲರಿಗೂ ಬೇಕು. ಇವತ್ತೇನ ಇಲ್ಲಿ ವಿದ್ಯಾರ್ಥಿಗಳು ಏನು MSW ವಿದ್ಯಾರ್ಥಿಗಳು ಏನು ಕಾರ್ಯಕ್ರಮ ಆಯೋಜನೆಯನ್ನು ಮಾಡ್ಯಾರ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಇಂಥವೆಲ್ಲ ಹಲವಾರು ಕಾರ್ಯಕ್ರಮಗಳಿಗೆ ನಾನು ಭೇಟಿ ಕೊಟ್ಟೇನೆ. ಒಳ್ಳೆಯ ಪ್ರಯತ್ನ ನಡೀತಾ ಇರುತ್ತೆ ಅವ್ರಿಗೇನು ಅಂದರೆ ಅವರಿಗೆ ಆ ಕಾರ್ಯಕ್ರಮನ ಸಕ್ಸಸ್ ಮಾಡೋದ್ರ ಕಡೆ ಒಂದು ಹೋರಾಟನೂ ಇರುತ್ತೆ. ಒಂದಷ್ಟೇ ನಾನು ಇವತ್ತು ಒಂದೆರಡು ಮಾತುಗಳನ್ನು ಇಲ್ಲಿನೂ ಹೇಳಿದೆ. ನಾನೇನು ಅಂದರೆ ರೈತರಿಗೆ ನೀವು ಕರಿಬೇಕು ಅಂದರೆ ರೈತನಿಗೇನು ಲಾಭ ಈ ಕಾರ್ಯಕ್ರಮದಿಂದ ಅನ್ನೋದನ್ನು ಮೊದಲು ಮನದಟ್ಟು ಮಾಡಬೇಕು ಅಂತ. ಆ ಕಾರ್ಯಕ್ರಮದ ಮನದಟ್ಟು ಆಗದೇ ಇದ್ದರೆ ಅವ್ರೇನು ತಿಳ್ಕೊಂಡಿರ್ತಾರೆ ಅಂದರೆ ಇದು ಒಂದು ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಅಂತಷ್ಟೆ. ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಂದರೆ ಡ್ಯಾನ್ಸ್ ಇರ್ತಾವೆ, ಮತ್ತೊಂದು ಇರುತ್ತೆ, ಮಗದೊಂದು ಇರುತ್ತೆ ಅಂತ. ಆದರೆ ಇಲ್ಲಿ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಿತ್ತು ಅಂದರೆ ಸಾಂಪ್ರದಾಯಿಕ ಕೃಷಿ ಸರ್ವ ಸಂಪತ್ಭರಿತ ಕೃಷಿ ಅಂತ. ಇದ್ರ ಬಗ್ಗೆ ಸಾಕಷ್ಟು ನಾವು ಮಾಹಿತಿಯನ್ನು ಮೂರು ದಿವಸಗಟ್ಟಲೆ ಕೊಡ್ತೀವಿ. ಇಲ್ಲೇ ನೋಡೋಣ ಸಮಯ ಎಷ್ಟಿದೆ. ಹಾಗೂ ಕರೆಂಟನ್ನು ಎಲ್ಲ ಮೋಸ್ಟ್ಲಿ ಎಷ್ಟೊತ್ತು ಕೂತ್ಕೊಂಡ್ರೂ ಗೊತ್ತಾಗಲಿಕ್ಕೆಲ್ಲ ಅನ್ಕಂತೆ ನಾನು. ಯಾಕಂದರೆ ಮ್ಯಾಟ್ರ್ ಚೆನ್ನಾಗಿತ್ತು ಅಂದರೆ ಏನು ಈಗ ಹೆಂಗೆ ಈ ಗಂಗಾವತಿ ಪ್ರಾಣೇಶಂದು ಕಾಮಿಡಿ ನಡೀತಾ ಇರುತ್ತೆ ಬೆಳಗ್ಗೆ 6 ಗಂಟೆವರೆಗೂ. ಹಂಗೂ ಮಾಡೋಣ, ಬೆಳಗ್ಗೆ 6 ಗಂಟೆವರೆಗೂ ಜರಿದ್ರೆ ಜರೀಲಿ, ನೋಡೋಣ, ಏನು ತೊಂದರೆ ಇಲ್ಲ. ಆದರೆ ಯಾಕೆಂದರೆ ವಿಷಯಗಳು ಎಲ್ಲರಿಗೂ ಸಿಗಬೇಕು ಅಂತ. ಕೃಷಿ ಒಂದೇ ಆಯಾಮದಲ್ಲಿಲ್ಲ. ಬರುವಾಗ ಏನು ಅಂದರೆ ನಾವಿಲ್ಲಿ ನಮ್ಮ ರೈತರು ಇದ್ದಾರೆ, ಇಲ್ಲಿ ಒಂದು 2-3 ರೈತರಿಗೆ ನಾವು ಇಲ್ಲಿ ಮಾಹಿತಿಯನ್ನು ಆಲ್ರೆಡಿ ಕೊಡ್ತಾ ಇದ್ದೀವಿ. ಪ್ರಮುಖ ಬೆಳೆ ಎಲೆಬಳ್ಳಿ ಇತ್ತು ಅಂತ ಇಲ್ಲಿ ಈಗಷ್ಟೇ ನಾವು ಕಾಫಿ ಕುಡಿಯುವಾಗ ನಮಗೆ ಯಾರೋ ಮಾಹಿತಿಯನ್ನು ಕೊಟ್ಟರು. ಇನ್ನು ಅಡಿಕೆ ಇದೆ, ಇವೆಲ್ಲ ಇದ್ದೇ ಇದೆ. ಆದರೆ ಸಾಂಪ್ರದಾಯಿಕ ಕೃಷಿಗಳು ಯಾಕೆ ಬೇಕು? ನಾವು ಎಲ್ಲರೂ ಮೊದಲು ವಿರೋಧದಿಂದ ಹೊರಗಡೆ ಬರೋಣ ಅಂತ. ಏನು ಅಂದರೆ ವಿರೋಧ ಬೇಡ. ಮೊದಲು ಎಲ್ಲೇ ಹೋದರೂ ರಾಸಾಯನಿಕ ವಿರೋಧಗಳು ಮತ್ತೊಂದು ಮಗದೊಂದು ಎಲ್ಲ ನಡೀತಾ ಇದ್ದಾವೆ. ಆದರೆ ಆ ವಿರೋಧಗಳನ್ನು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ನಮಗೆ. ಇರಲಿ, ಏನು ಮೋಸ್ಟ್ಲಿ ಏನು ಅಂದರೆ ಮೇಡಮರು ಹೇಳಿದರು 30 ವರ್ಷದ ಅನುಭವ ಇದೆ ಅವರಿಗೆ ಕೃಷಿಯಲ್ಲಿ ಅಂತ. 30 ವರ್ಷ ಅಂದರೆ ಒಂದು ಸ್ವಲ್ಪ ಮುದುಕಾಗಬೇಕಾಗಿರುತ್ತೆ. ನನ್ನ ವಯಸ್ಸು 47 ಆದರೂ ಇನ್ನೂ ಮುದುಕಾಗಿಲ್ಲ. ಹಿಂಗೆ ಕರೆಂಟ್ ಹೋಗಿತ್ತು, ಅದು ಯಾಕೆ ಬೇಕಿದ್ದು ವಿಚಾರ ಅಂತ. ಹುಡುಗನಂಗೆ ಕಾಣ್ತಾನೆ, ಅವ್ರು ನೋಡಿದ್ರು 30 ವರ್ಷದ ಅನುಭವ ಐತಿ ಅಂತ. ಆ ಕಾರಣ ಕರೆಂಟ್ ಹೋಗಿತ್ತು ಏನೋ, ಅದಕ್ಕೆ ಇರಲಿ ಬಿಡು ಅಂತ ನಾನು ಅನ್ಕೊಂಡೆ. ಇಲ್ಲಿ ಏನಿದೆ, ನಮಗೆ ಕೃಷಿಯಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಅಂತ ಏನು ಲೋಕೇಶ್ ಸರ್ ಏನು ಹೇಳಿದರು. ಹಿಂದೆಲ್ಲ ನಾವು ರೈತರಿಗೆ ಅದು ಸಮರ್ಪಕ ಮಾಹಿತಿಯನ್ನು ಕೊಡ್ಸೋಕೆ ನಮ್ಮ ಕೈಯಿಂದ ಆಗಲಿಲ್ಲ ಅಂತ. ಹಂಗೇನಿಲ್ಲ, ರೈತರಿಗೂ ಭಾಳ ಮಾಹಿತಿ ಇದೆ ಅದ್ರ ಬಗ್ಗೆ ಅಂತ ನಾನು ಅನ್ಕೊಂತೀನಿ. ಆದರೆ ಮರವು ಅಂತ ಹೇಳ್ತೀವಿ ನಾವು, ಏನು ಮರವಾಗಿರುತ್ತೆ ಮನುಷ್ಯನಿಗೆ. ಹೇಗೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಈಗೂ ಈ ವರ್ಷ ಬರಗಾಲದ ಸಂಕೇತಗಳನ್ನು ಎಲ್ಲರೂ ನಾವು ನೋಡ್ಕೊಂಡಾಗಿದೆ. ಬರ ಬರುತ್ತೆ ಅನ್ನೋದು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹಲವಾರು ರೀತಿಯಿಂದ. ಹುಣಸೆ ಮರ ಯಾವತ್ತು ಚೆನ್ನಾಗಿ ಹೂ ಬಿಡುತ್ತೆ ಆ ವರ್ಷ ಬರಗಾಲ ಬರುತ್ತೆ ಅಂತ. ಯಾಕೆಂದರೆ ಹುಳಿ ತೊಳೆದ್ರೆ ಕಾಯಿಗಳು ಕಡಿಮೆ, ಮಳೆ ಅಭಾವ ಆದಾಗ ಆಟೋಮೆಟಿಕ್ ಅದರಲ್ಲಿ ಹೂ ಜಾಸ್ತಿ ಆಗೋದು ಸಾಮಾನ್ಯ. ಇನ್ನು ಈ ಮುತ್ತಲೆಲೆ, ಏನು ಮೊದಲು ಪತ್ರೊಳೆ ಎಲೆ ಅಂತ ಊಟಕ್ಕೆ ಬರ್ತಾ ಇತ್ತಲ್ಲ, ಈಗೆಲ್ಲ ಇಲ್ಲ ಅದು. ನಿಮ್ಗೆ ಅದು ಬಾಳೆ ಎಲೆನೂ ಪ್ಲಾಸ್ಟಿಕ್ಕಿಂದ ಬಂದುಬಿಟ್ಟಿದೆ ಈಗ. ಈಗ ಮುತ್ತಲೆಲೆ ಇತ್ತು, ಅದನ್ನೆಲ್ಲ ಜೋಡಿಸ್ತಾ ಇದ್ದರು. ಜೋಡಿಸಿ ಆದಮೇಲೆ ಅದರಲ್ಲಿ ಊಟ ಮಾಡ್ತಕ್ಕಂಥದ್ದು ಪತ್ರೊಳೆ ಎಲೆ ಅಂತಲೂ ಹೇಳ್ತಾರೆ, ಮುತ್ತಲೆಲೆ ಅಂತ ಹೇಳ್ತಾರೆ. ಆ ಮುತ್ತಗದ ಎಲೆಯಲ್ಲಿ ಬೀಜಗಳಿರ್ತವೆ, ಒಂದು ಬೀಜ ಕಡಿಮೆ ಆದರೆ ಆ ವರ್ಷ ಬರಗಾಲ ಅಂತ. ಇನ್ನು ಹವಾಗುಣ ಇಲಾಖೆಯೂ ನಿಮಗೆ ಹೇಳಿದೆ ಬರಗಾಲ ಇದೆ, ಮಳೆ ಅಭಾವ ಇದೆ ಅಂತ. ಇನ್ನು ಎಲ್ ನೀನು ಪರಿಸ್ಥಿತಿ ಅಂತ ಹೇಳ್ತಾರೆ. ಈ ಎಲ್ ನೀನು ಪರಿಸ್ಥಿತಿ ಬಂದಾಗ ಹೆಚ್ಚು ಕಡಿಮೆ ಒಂದು ಸತತ 3-4 ವರ್ಷ ಬರಗಾಲಗಳಾಗ್ತವೆ ಅಂತ. ಬರ ಅಂದ್ರೇನು, ಮಳೆ ಯಾವಾಗ ಬೇಕು ಅವಾಗ ಸಿಗ್ತಾ ಇರಲ್ಲ ಅಷ್ಟೇ. ಈಗ ಮೆಕ್ಕೆಜೋಳಗಳು ಬತ್ತೆ ಆಯಿತು, ಆಮೇಲೆ ಮಳೆ ಬಂತು, ಲಾಭ ಇರಲ್ಲ. ಈ ಬರ ಅಲ್ಲಿ ಹೇಳೋದು ಅಂದರೆ ಮಳೆನೇ ಆಗಲ್ಲ ಅನ್ನೋಂಥ ಅದೇನು ವಾದ ಇರಲ್ಲ. ಇಂಥ ಸನ್ನಿವೇಶದಲ್ಲಿ ಬೆಳೆಗಳನ್ನು ಯಾವ ಮಾಡಬೇಕು ಅನ್ನೋದನ್ನು
ಬರದಲ್ಲಿನೂ ಬೆಳೆಗಳು ಬರ್ತಾವು ಅಂತ. ನೀವು ವೃಕ್ಷ ಆಯುರ್ವೇದ ಅಂತ ಒಂದು ಪುಸ್ತಕ ಇದೆ, ಚಾಣಕ್ಯ ಒಂದು ಕಡೆ ಹೇಳ್ತಾನೆ ಕೃಷಿ ಮಾಡ್ತಕ್ಕಂಥವ್ರು ಆ ಪುಸ್ತಕನ ಓದಲೇಬೇಕು ಅಂತ. ಅಂದರೆ ಈ ವರ್ಷ ಯಾರು ರಾಗಿ ಬೆಳೆನೇ ಬೆಳೀತಾರೋ ಅವ್ರಿಗೆ ಸಂಪತ್ತು ಭರಿತ ರಾಗಿ ಬರುತ್ತೆ ಅಂತ. ಅದರಲ್ಲಿ ಹೇಳ್ತಾನೆ ಅವನು ಏನು, ಆ ಅಭಾವಗಳು ಮಳೆಯ ಅಭಾವಗಳಿಗೆ ತಕ್ಕ ಬೆಳೆಗಳನ್ನು ನಾವು ಬೆಳೀತಕ್ಕಂಥದ್ದು. ಈಗೆಲ್ಲ ನಿಮಗೆ ನಾಳೆ 9, 10, 11, 12 ಧಾರವಾಡ ಕೃಷಿ ಮೇಳ ಇದೆ. ನೀವು ಕೃಷಿ ಮೇಳಕ್ಕೆ ಏನಾದರೂ ಎಂಟ್ರಿ ಹೊಡೆದ್ರೆ ಅಲ್ಲಿ 4 ದಿವಸದ ಕಾರ್ಯಕ್ರಮದಲ್ಲಿಯೂ ನಿಮಗೆಲ್ಲ ಸಿರಿಧಾನ್ಯಗಳನ್ನೇ ಬೆಳೆಯೋದ್ರ ಬಗ್ಗೆ, ನವಣೆ, ಸಾವೆ, ಸಜ್ಜೆ, ಹಾರ್ಕ, ಬರಗು, ಊದ್ಲ ಇವೇ ಹೇಳ್ತಾರೆ. ಅವು ಯಾವೂ ಗೊತ್ತೇ ಇಲ್ಲ ಈಗ ಏನು ಅಂದ್ರೆ ಅಂಥ ಒಂದು ಧಾನ್ಯಗಳದಾವು ಅನ್ನೋದನ್ನು ನೆನಪಾರಿ ಹೋಗಿದ್ದೀವಿ. ಬರದಲ್ಲಿ ಬೆಳೀತಕ್ಕಂಥ ಏನಿವು ಧಾನ್ಯಗಳು, ಅದರಲ್ಲಿ ರಾಗಿ ಒಂದು ಎಲ್ಲರಿಗೂ ನೆನಪಿರುತ್ತೆ. ಯಾಕಂದರೆ ಮುದ್ದೆ ಉಂಡಿರ್ತಾರೆ, ರಾಗಿ ಎಲ್ಲರಿಗೂ ನೆನಪಿರೋದ್ರಿಂದ ರಾಗಿ. ಹೆಂಗೆ ಮರವಿನಲ್ಲಿ ನಾವು ಫಲವತ್ತತೆಯನ್ನು ಕಳ್ಕೊಂಡೀವಿ ಅನ್ನೋದ್ರ ಬಗ್ಗೆ ಒಂದು ಕತೆ ಇದೆ. ಏನು ಅಂದರೆ ಬರ ಬಿದ್ದಿರುತ್ತೆ ಸತತವಾಗಿ 2 ವರ್ಷ, ಇನ್ನೂ 2 ವರ್ಷ ಮಳೆ ಆಗಲ್ಲ ಅನ್ನೋ ಲಕ್ಷಣವೂ ಇರುತ್ತೆ. ಆದರೆ ಒಬ್ಬ ರೈತ ಮಾತ್ರ ಉಳುಮೆ ಮಾಡ್ತಾ ಇರ್ತಾನೆ, ಅಲ್ಲೇ ಕವಡೆ ಆಡ್ತಾ ಇರ್ತಾರೆ ಸ್ವರ್ಗದಲ್ಲಿ. ಏನು ಅಂದರೆ ಈ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿ ಕವಡೆ ಆಡ್ತಾ ಇರ್ತಾರೆ. ಕವಡೆ ಆಡೋವಾಗ ಪಾರ್ವತಿ ಹೇಳ್ತಾಳೆ, ಹೀಗೆ ಸತತ ಮಳೆ ಅಭಾವ ಆದರೆ ನನ್ನ ಮಕ್ಕಳ ಪರಿಸ್ಥಿತಿ ಏನು? ಒಂದ್ಸಲ ಅವರ ಪರಿಸ್ಥಿತಿಯನ್ನಾದರೂ ನೀವೇನು ಮಾಡಿರಿ, ನೋಡ್ಕೊಂಡು ಬನ್ನಿರಿ ಅಂತ. ಅವನು ಹಿಂಗೆ ದಾಟಿ ಹಾಕ್ತಾ ಇರ್ತಾನೆ, ಯಾರು ಶಿವ ಇರಲಿ ನಡೀಲಿ ಅದೇನು ನಡೀತಾ ಇದೆ ಅಂತ. ಇಲ್ಲ, ನೀವು ದಯವಿಟ್ಟು ಹೋಗಿ ಅಲ್ಲಿರ್ತಕ್ಕಂಥ ನನ್ನ ಮಕ್ಕಳ ಪರಿಸ್ಥಿತಿಯನ್ನು ನೋಡ್ರಿ. ಆವಾಗ ಶಿವ ಮಾರು ವೇಷದಲ್ಲಿ ನೋಡೋಕ್ಕೆ ಬರ್ತಾನೆ, ಎಲ್ಲ ಕಡೆ ನೋಡಿ ನೋಡಿ ಬರ್ತಾನೆ. ಒಂದು ಕಡೆ ಮಾತ್ರ ಒಬ್ಬ ರೈತ ಉಳುಮೆ ಮಾಡ್ತಾ ಇರೋದು ಕಾಣುತ್ತೆ ಅವನು. ಆಶ್ಚರ್ಯ ಅವನಿಗೆ, ಏನು ಅಂದರೆ 2 ವರ್ಷ ಮಳೆಯೂ ಆಗಿಲ್ಲ, ಇನ್ನೂ 2 ವರ್ಷ ಮಳೆಯ ನಿರೀಕ್ಷೆನೂ ಇಲ್ಲ, ಆದರೂ ಒಬ್ಬ ಮಾತ್ರ ಏನು ಮಾಡ್ತಾ ಇದ್ದಾನೆ, ಪ್ರಾಮಾಣಿಕವಾಗಿ ಉಳುಮೆ ಮಾಡ್ತಾ ಇದ್ದಾನೆ. ಅವನಿಗೆ ಅವನ ಮಾತಾಡಿಸ್ಬೇಕು ಅನ್ಸುತ್ತೆ. ಹತ್ರ ಹೋಗ್ತಾನೆ, ಏನಪ್ಪ ಉಳುಮೆ ಮಾಡ್ತಾ ಇದೆಯಲ್ಲ ಅಂತ. ಅವನೇನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಅವನು ತಡೆದು ಕೇಳ್ತಾನೆ, ಅಲ್ಲ ಮೇಲೆ ನೋಡಿದರೆ ಮೋಡ ಇಲ್ಲ, ಮಳೆ ಬರ್ತಕ್ಕಂಥ ಯಾವುದೇ ಸೂಚನೆ ಇಲ್ಲ, ಆದರೂ ಮಾತ್ರ ನೀನು ಉಳುಮೆಯನ್ನು ಮಾತ್ರ ಭಾರಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀ, ಏನಕ್ಕೆ ಅಂತ. ಅವನು ಹೇಳ್ತಾನೆ, ಅಲ್ಲ ಉಳುಮೆ ಮಾಡೋದು ನನ್ನ ಧರ್ಮ ಅಂತ. ಅಲ್ಲಪ್ಪ ಉಳುಮೆ ಮಾಡೋದು ನಿನ್ನ ಧರ್ಮ, ಆದರೆ ಮಳೆ ಇಲ್ಲಲ್ಲ ಅಂತ. ಹೌದು 2 ವರ್ಷ ಮಳೆ ಹೋಗಿದೆ, ಯಾರಿಗೂ ಗೊತ್ತು ಇನ್ನೂ 1 ವರ್ಷನೂ ಮಳೆ ಹೋಗ್ಬೋದೋ ಏನೋ, ಸಡನ್ನಾಗಿ ಒಂದು ದಿವಸ ಮಳೆ ಬರುತ್ತೆ, ನನ್ನ ಕೆಲಸನ ಮರೆತು ಹೋಗಿದ್ರೆ ಮತ್ತೆ ಉಳುಮೆ ಮಾಡೋದು ಹೆಂಗೆ ಅಂತ. ತಕ್ಷಣಕ್ಕೆ ಶಿವನಿಗೆ ಆಶ್ಚರ್ಯ ಆಗುತ್ತೆ. ಏನು ಅಂದರೆ, ಹೌದು ನಾನು 2 ವರ್ಷ ಮಳೆ ಮಾಡಿಲ್ಲ, ನಾನು ಇನ್ನೂ 1 ವರ್ಷ ಮಳೆನೂ ಬಿಟ್ಟು ನಾನು ನೆನಪಾಗ್ಬಿಟ್ರೆ ಮಳೆ ಮಾಡೋದು ಹೆಂಗೆ ಅಂತ, ಮರೆತುಬಿಟ್ರೆ ಹೆಂಗೆ ಅಂತೇಳಿ ಆ ತಕ್ಷಣಕ್ಕೆ ನಾವು ಮಳೆ ಸುರಿಸೋಕೆ ಡಮರುಗದಿಂದ ಬಾರಿಸಿ ಮಳೆ ಸುರಿಸೋಕೆ ಶುರು ಮಾಡ್ತಾನೆ. ಅಂದರೆ ಒಬ್ಬ ರೈತ ಯಾರನ್ನ ಜಾಗೃತಿ ಮಾಡ್ದ? ಶಿವನಿಗೇ ಜಾಗೃತಿ ಮಾಡ್ದ ಅಂತ. ಅಂದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಮೂಲ ಕೆಲಸಗಳನ್ನು, ಸಾಂಪ್ರದಾಯಿಕ ಕೆಲಸಗಳನ್ನು ನಾವು ಮರಿತಾ ಇದ್ದೀವಿ ಅಂತ. ನೋಡಿರಿ ನಮ್ಮದೇನಿದೆ ವರ್ಡು ಅಗ್ರಿಕಲ್ಚರ್ ಅಂತ. ಅಗ್ರಿಕಲ್ಚರ್ ಅಂದ್ರೆ ಏನು? ಅಗ್ರಿ ಅಂದರೆ ನಮ್ಮದು ಕೃಷಿ, ಕಲ್ಚರ್ ಅಂದರೆ ಸಂಪ್ರದಾಯ. ಏನು ಕೃಷಿ ಸಂಪ್ರದಾಯ ಅಂತ. ಹಂಗಾರೆ ಕೃಷಿ ಅಂದರೆ ಏನು? ಕೃಷಿ ಅಂದರೆ ಕೆಲಸ ಅಂತ. ಕೆಲಸದ ಸಂಪ್ರದಾಯದವ್ರು ನಾವು, ಅದೇ ನಮ್ಮ ಸಂಪ್ರದಾಯ. ಹಂಗಾರೆ ಕೆಲಸನ ಮಾಡೋದಕ್ಕೆ ಅಗ್ರಿಕಲ್ಚರ್ ಅಂತ ಹೇಳಿದ್ರು. ಈಗ ಅಗ್ರಿ ಟೆಕ್ನಾಲಜಿ ಬಂತು, ಮತ್ತೊಂದು ಮಗದೊಂದು, ಅದೇನೇ ಇರಲಿ ಅದು ಹೊಸದು ಏನು ಬಂದಿದೆ ಏನೂ ತೊಂದರೆ ಇಲ್ಲ. ಆದರೆ ಏನೇ ಬರಲಿ ಹೊಸದು, ನಾವು ಹಳೆಯದನ್ನು ಏನು ಮರಿಬಾರ್ದು ಅಂತ. ಹಳೆಯ ಚಿಗುರು ಹಳೆ ಬೇರು ಹೊಸ ಚಿಗುರು ಅಂತ. ಆದರೆ ನಾವು ಬೇರನ್ನೇ ಮರೆತರೆ ಹೇಗೆ ಅಂತ. ನಮ್ಮ ಮೂಲ ಕೆಲಸಗಳನ್ನು ನಾವು ಮರಿಬಾರ್ದು. ಹಂಗಾರೆ ಭೂಮಿ ಫಲವತ್ತತೆ ಕಡೆ ನಮ್ಮೆಲ್ಲರ ಗಮನ ಕಡಿಮೆ ಆಗಿದೆ, ಹೀಗಾಗಿ ನಮ್ಮ ಆದಾಯ ಕಡಿಮೆ ಆಗಿದೆ. ನಮ್ಮ ಆದಾಯ ಕಡಿಮೆ ಆಗೋದ್ರ ಜೊತೆಗೆ ನಮಗೆ ಅಲ್ಲಿ ಏನು ತೊಂದರೆಗಳು ಬರ್ತಾ ಇದ್ದಾವೆ ಅಂದರೆ ನೀರಿನ ತೊಂದರೆ ಅಂತ ಮಾತಾಡ್ತಾ ಇದ್ದೀವಿ. ನಿಜವಾಗಲೂ ಇಲ್ಲ, ಮೊದಲಿನಕ್ಕಿಂತ ನೀರಿನಲ್ಲಿ ನಾವು ಸದೃಢ ಇದ್ದೀವಿ. ಯಾಕೆಂದರೆ ಬೋರ್ವೆಲ್ಲಿನ ವ್ಯವಸ್ಥೆಗಳು ಬಂದಾವು, ಡ್ರಿಪ್ ವ್ಯವಸ್ಥೆ ಬಂದಿದೆ, ಸ್ಪ್ರಿಂಕ್ಲರ್ ವ್ಯವಸ್ಥೆ ಬಂದಿದೆ, ಇಂಥವೆಲ್ಲ ವ್ಯವಸ್ಥೆಗಳು ಬಂದಾವು. ಮೊದಲು ಇರಲಿಲ್ಲ. ತೆನಾಲಿ ರಾಮಕೃಷ್ಣನ ಕಥೆಯಲ್ಲಿ ಅವನು ತೋಟಕ್ಕೆ ನೀರು ಹಾಸಬೇಕು ಅಂತೇಳಿ ಆ ಬಾವಿಯಲ್ಲಿ ಅವನೇನು ಮಾಡಿರ್ತಾನೆ ಅಂದರೆ ಎಲ್ಲ ಬೇಡವಾಗಿರೋ ವಸ್ತುಗಳನ್ನು ಒಂದು ಟ್ರಂಕ್ನಲ್ಲಿ ಹಾಕಿ ಕಳ್ಳರಿಗೆ ಕೇಳಂಗೆ, ಇದರಲ್ಲಿ ಬಂಗಾರ ಇದೆ, ನಿಧಿ ಇದೆ, ಆದಿ ಇದೆ, ಇದನ್ನು ಬಾವಿಯಲ್ಲಿ ಬಿಟ್ಟುಬಿಡೋಣ,
ಕಳ್ಳರ ಕಾಟ ಅಂತ ಹೇಳಿರ್ತಾನೆ. ರಾತ್ರೆಲ್ಲ ಕಳ್ಳರ ಏನು ಮಾಡ್ತಾರೆ ಅಂದ್ರೆ ನೀರನ್ನ ತಗದು ತಗದು ಆ ಬಂಗಾರ ತೆಗೆಯೋದಕ್ಕೆ ನೀರನ್ನ ತೋಟಕ್ಕೆ ಹಾಸ್ತಾರ ಅವರು. ಅಂದ್ರೆ ಅವನ ಉದ್ದೇಶ ಏನಿತ್ತಲ್ಲಿ ತೋಟಕ್ಕೆ ನೀರನ್ನ ಕೊಡ್ತಕ್ಕಂತದ್ದು ಅಂದ್ರೆ ಆವಾಗಿನ ಸನ್ನಿವೇಶಗಳು ಈಗೇನಿಲ್ಲ, ಒಳ್ಳೆ ಅನುಕೂಲತೆಗಳಿದ್ದಾವೆ. ಆದರೆ ತೊಂದರೆ ಆಗ್ತಾ ಇರೋದು ಏನು ಅಂದ್ರೆ ಭೂಫಲವತ್ತತೆ ಬಗ್ಗೆ. ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದಕ್ಕೆ ಮಣ್ಣಿನ ಒಳಹಸಿವು ಅಂತ ಹೇಳ್ತೀವಿ. ಈ ಒಳಹಸಿವನ್ನು ನಾವು ಸರಿಪಡಿಸ್ಲಿಕ್ಕೆ ಇವತ್ತು ನಮ್ಮ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡಬೇಕಾಗೈತಿ. ಹಾಗಾದ್ರೆ ಈ ಒಳಹಸಿವನ್ನು ಪ್ರಯತ್ನ ಹೆಂಗೆ ಮಾಡ್ಬೋದು ಅಂದರೆ ನಾವು ಮಣ್ಣಿನಲ್ಲಿ ಎರೆಹುಳಗಳನ್ನು ಅಟ್ರ್ಯಾಕ್ಟ್ ಮಾಡಬೇಕಾಗಿ. ಮಣ್ಣಿನಲ್ಲಿ ಎರೆಹುಳನ ಅಟ್ರ್ಯಾಕ್ಟ್ ಮಾಡಬೇಕಾಗಿರೋ ಕೆಲಸ ಸಗಣಿ ಗೊಬ್ಬರದಿಂದ ಮಾತ್ರ ಆಗೋದು. ಸಗಣಿ ಗೊಬ್ಬರನ ಭೂಮಿಯಲ್ಲಿ ಹಾಕೋ ಉದ್ದೇಶ ಏನಿತ್ತು ಅಂದರೆ ಸಗಣಿ ಗೊಬ್ಬರ ಏನು ಗೊಬ್ಬರ ಅಲ್ಲ, ಅದೇನಲ್ಲ ಗೊಬ್ಬರ ಅಲ್ಲ, ಅದು ಒಂದೇನು ಅಂದರೆ ಎರೆಹುಳಗಳನ್ನು ಭೂಮಿಯ ಮೇಲೆ ಕರೀತಕ್ಕಂಥ ಒಂದು ವ್ಯವಸ್ಥೆ. ಯಾಕಂದರೆ ಆಳವಾಗಿ ಎರೆಹುಳಗಳು ಇರ್ತಾವೆ, ಎರೆಹುಳಗಳಿಗೆ ಎಲೆಗಳು ಸಗಣಿ ಇಂಥ ಆಹಾರ ಬೇಕು. ನೀವ್ಯಾರಾದರೂ ಪರೀಕ್ಷೆ ಮಾಡೋದಾದರೆ ಎರೆಹುಳ ತೋಟದಲ್ಲಿ ಮಾತ್ರ ಬರುತ್ತೆ ಅಂತ ಅನ್ಕೋಬೇಡ್ರಿ. ಈ ಗ್ರೌಂಡಿನಲ್ಲಿ ಒಂದು ಆಕಳ ಬಂದು ಎಲ್ಲಾದರೂ ಹಸು ಒಂದು ಹೊತ್ತಲು ಸಗಣಿ ಹಾಕಿ ಹೋಗಿದ್ರೆ, ನೀವು ಯಾರಾದರೂ ರಾತ್ರಿ 2 ಗಂಟೆಗೆ ಬಂದು ಆ ಸಗಣಿನ ಹಿಂಗೆ ಹೊಳ್ಳಿಸಿ ನೋಡಿದರೆ ಅದರಲ್ಲೆಲ್ಲ ಏನು ಬಂದು ಸೇರಿರ್ತಾವೆ, ಎರೆಹುಳಗಳು ಬಂದು ಸೇರಿರ್ತಾವೆ. ಅಲ್ಲ, ಈ ಗ್ರೌಂಡ್ನಲ್ಲಿ ಎಲ್ಲಿದ್ದಾವೆ ಎರೆಹುಳ ಅಂತ ಕೇಳ್ಬೋದು ನೀವೆಲ್ಲ. ಭೂಮಿಯಲ್ಲಿದ್ದಾವೆ, ಆಳವಾಗಿದ್ದಾವೆ, 32 ಫೂಟ್ ಆಳವಾಗಿ ಎರೆಹುಳಗಳಿದ್ದಾವೆ. ಆ ಎರೆಹುಳಗಳು ಮೇಲುಗಡೆ ಸಗಣಿ ಬಿದ್ದಾಗ, ಎಲಿ ಬಿದ್ದಾಗ, ದರಗು ಬಿದ್ದಾಗ, ಆ ವಾತಾವರಣ ಸೃಷ್ಟಿಯಾದಾಗ ಮಾತ್ರ ಎಲ್ಲಿ ಬರ್ತಾವೆ, ಮೇಲುಗಡೆ ಬರ್ತಾವೆ. ಎಂಥ ವಿಚಿತ್ರ ಸತ್ಯ ಅಂದರೆ, ಯಾವುದೇ ಒಂದು ಎರೆಹುಳ ಇರಲಿ ಪ್ರತಿ ದಿವಸ ಮಣ್ಣಿನ ಮೇಲುಗಡೆ 16 ಬಾರಿ ಬರುತ್ತೆ. 16 ಬಾರಿನೂ ಅದು ಬೇರೆ ಬೇರೆ ಹೋಲುಗಳನ್ನು ಮಾಡಿಕೊಂಡು ಮೇಲೆ ಬರುತ್ತೆ, ಮತ್ತು ವಾಪಸ್ 16 ಬಾರಿನೂ ಒಳಗಡೆ ಹೋಗುತ್ತೆ. ಮೇಲೆ ಬರುವಾಗ ಅದು ಏನೈತಿ, ಮಣ್ಣನ್ನು ತಂದು ಮೇಲೆ ಹಾಕುತ್ತೆ. ಈ ಮಣ್ಣು 1 ವರ್ಷಕ್ಕೆ ನೀವು ಸರಿಯಾಗಿ ಭೂಮಿಯಲ್ಲಿ ಎರೆಹುಳಗಳನ್ನು ನೀವು ಮೇಲೆ ಆಕರ್ಷಣೆ ಮಾಡಿದರೆ 1 ವರ್ಷಕ್ಕೆ ಮಿನಿಮಮ್ 18 ಟನ್ ಮಣ್ಣು ಮೇಲೆ ಬಂದು ಬೀಳುತ್ತೆ. ಇನ್ನು ನಿಮಗೆ ಗೊತ್ತಿರಲಿ, ಏನು ಈ ಸ್ವತಂತ್ರದ ಕೊನೆ ಹಂತದಲ್ಲಿ ಬ್ರಿಟಿಷರು ಭಾರತ ದೇಶದಲ್ಲಿ ಏನು ಮಸಾಲೆ ಸಾಮಗ್ರಿಗಳನ್ನು ನಾವು ಇನ್ನೂ ಹೆಚ್ಚು ಇಲ್ಲಿ ಖರೀದಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ರೈತರಿಗೆ ಮಾಹಿತಿ ಕೊಡಲಿಕ್ಕೆ ಅಂದರೆ ಇನ್ನೂ ಹೆಚ್ಚು ಬೆಳೆಯೋದು ಹೇಗೆ ಅಂತೇಳಿ ಮಣ್ಣನ್ನು ಟೆಸ್ಟ್ ಮಾಡೋಕೆ ಬರ್ತಾರೆ ಅವರು. 240 ಅಡಿ ಮಣ್ಣನ್ನು ಅವರು ಆಳವಾಗಿ ಅಗದು ಮಣ್ಣನ್ನು ಟೆಸ್ಟ್ ಮಾಡಿದಾಗ ನಮ್ಮ ಭೂಮಿಯಲ್ಲಿ ಎಲ್ಲೂ ನ್ಯೂಟ್ರಿಯಂಟ್ ಕೊರತೆ ಕಾಡಲ್ಲ, ಪೋಷಕಾಂಶಗಳ ಕೊರತೆ 240 ಅಡಿವರೆಗೂ ಒಂದೇ ಥರನಾಗಿರುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ನಮ್ಮ ಕೃಷಿ ಪದ್ಧತಿಯನ್ನು ನೋಡ್ತಾರೆ ಅವರು. ಅದಾದ ಮೇಲೆ ಅವರಲ್ಲಿ ಮ್ಯೂಸಿಯಂನಲ್ಲಿ ಬರೆದಿಟ್ಟಿರೋ ಒಂದು ಇದು ಇದೆ, ಆ ಸೈಂಟಿಸ್ಟು ಹೆಸರು ಇದೆ, ಅವರು ಬರೆದಿಟ್ಟಿದ್ದಾರೆ ಏನು ಅಂದರೆ, ಭಾರತೀಯ ಕೃಷಿ ಸರ್ವಸಂಪದ್ಭರಿತ ಐತಿ, ಭಾರತೀಯ ರೈತರಿಗೆ ನಾವು ಗೈಡ್ ಮಾಡೋಂಥದ್ದು ಸಲಹೆ ಕೊಡೋಂಥದ್ದು ಏನೂ ಇಲ್ಲ, ಅವರ ಮಣ್ಣಿನಲ್ಲಿನೂ ಎಲ್ಲ ಫಲವತ್ತತೆಯೂ ಇದೆ. ಹಂಗಾರೆ ಅದಕ್ಕಾಗಿ ನಮ್ಮ ರೈತರು ಏನು ಮಾಡ್ತಾಯಿದ್ರು ಅಂದರೆ ಎಲೆಯನ್ನು ಅಲ್ಲೇ ಕಳಿಸ್ತಕ್ಕಂಥದ್ದು, ಸಗಣಿ ಗೊಬ್ಬರನ ಪ್ರತಿ ವರ್ಷವೂ ಅವರು ಬಳಸ್ತಕ್ಕಂಥ ಒಂದು ಪದ್ಧತಿ. ಸಗಣಿ ಗೊಬ್ಬರನೇ ಅವ್ರು ಏನು ಮಾಡ್ತಾಯಿದ್ರು ಪ್ರತಿ ವರ್ಷ ಬಳಸ್ತಾಯಿದ್ರು, ಅದು ಬಿಟ್ಟರೆ ಬೇರೆ ಗೊಬ್ಬರಗಳು ಅವರಿಗೆ ಗೊತ್ತಿರಲೇ ಇಲ್ಲ. ಇನ್ನು ಮುಗಿದಂತೆ ಸಗಣಿ ಮುಗಿದ ಮೇಲೆ ಕೋಳಿ ಗೊಬ್ಬರ ಬರುತ್ತೆ, ಕುರಿ ಗೊಬ್ಬರ ಬರುತ್ತೆ, ಅವೆಲ್ಲ ಏನು ಬರುತ್ತೆ ಎಲ್ಲನೂ ಓಕೆ, ಅದು ಯಾವುದೂ ತೊಂದರೆ ಇಲ್ಲ. ಆದರೆ ಪ್ರಮುಖ ಯಾವುದಿತ್ತು, ಸಗಣಿ ಗೊಬ್ಬರನೇ ಇತ್ತು. ಹಂಗಾದ್ರೆ ಈ ಸಗಣಿ ಗೊಬ್ಬರ ಆ ಎರೆಹುಳನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು. ಅದಕ್ಕಾಗಿಯೇ ಅವರು ಏನಂದರು, ಎರೆಹುಳ ರೈತನ ಮಿತ್ರ ಅಂದರು. 5000 ವರ್ಷದಿಂದನೂ ಅದನ್ನು ಯಾರೂ ಸುಳ್ಳು ಮಾಡೋಕ್ಕಾಗಿಲ್ಲ. ಹಂಗಾದರೆ ನಮಗಿವತ್ತು ಭೂಮಿಯಲ್ಲಿ ತೊಂದರೆ ಆಗ್ತಾ ಇರೋದೇನು ಅಂದರೆ, ನಾವು ಮೇಲುಗಡೆ ಭೂಮಿಯಲ್ಲಿ ನಮಗೇನು ಸಿಗ್ತಾ ಇಲ್ಲ, ಎರೆಹುಳಗಳು ಸಿಗ್ತಾ ಇಲ್ಲ. ಹಂಗಾದ್ರೆ ಎರೆಹುಳಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೇ ನಿಮಗೆ ಹಲವಾರು ಮಾಹಿತಿಗಳನ್ನು ಕೊಡ್ತಾರೆ ಭೂ ಫಲವತ್ತತೆಯ ಬಗ್ಗೆ. ಸಾವಯವದಲ್ಲಿ ಹೇಳುವಾಗ ಜೀವಾಮೃತ, ಪಂಚಗವ್ಯ, ದಶಗವ್ಯ, ದಶಪರ್ಣಿ ಹಿಂಗೆಲ್ಲ ಸಾಕಷ್ಟು ಹೇಳ್ತಾರೆ. ಆದರೆ ಅದರ ಮೂಲ ಅಸ್ತ್ರ ಯಾವುದು, ಸಗಣೆನೇ. ಹಂಗಾರೆ ಸಗಣೆನ ಫಲವತ್ತತೆ ಮಾಡೋಕ್ಕೆ ಮೊದಲಿನಂತಿಲ್ಲ, ಈಗೆಲ್ಲ ದನಗಳು ಕಡಿಮೆ ಇದ್ದಾವೆ, ಸಗಣೆ ಕಡಿಮೆ ಸಿಗ್ತಾ ಇದೆ. ಹಾಗಾದರೆ ಈಗ ಹೊಸ ಹೊಸ ತಂತ್ರಜ್ಞಾನಗಳನ್ನು ಸಾಂಪ್ರದಾಯಿಕ ಕೃಷಿ ಒಳಗೆ ಅಳವಡಿಸಿದ್ರು. ಏನು, 10 ಕಿಲೋ ಸಗಣಿಯಲ್ಲಿನೂ 1 ಎಕರೆ ಭೂಮಿಯಲ್ಲಿ ಎರೆಹುಳಗಳನ್ನು ಅಟ್ರ್ಯಾಕ್ಟ್ ಮಾಡೋದು ಹೇಗೆ ಅಂತ.
ಅಲ್ಲಿ ನಿಮಗೆ ಗೊತ್ತಾಗಬೇಕಾಗಿರೋದು ಏನು ಅಂದ್ರೆ ಎರೆಹುಳನ ಅಟ್ರಾಕ್ಟ್ ಮಾಡಿದಾಗ ಆಳದ ಮಣ್ಣು ಮೇಲ್ಗಡೆ ಬಂದು ಬಿಳುತ್ತೆ ಆ ಆಳದ ಮಣ್ಣಿನ ಎಲ್ಲ ನ್ಯೂಟ್ರಿಯೆಂಟ್ ನಿಮ್ಮ ಬೆಳೆಗಳಿಗೆ ಸಿಗ್ತಾವು ಯಾಕೆ ಆಳದ ಮಣ್ಣು ಮೇಲೆ ಬರಬೇಕು ಯಾಕೆ ಅಂದ್ರೆ ನೀವು ಯಾವದೇ ಬೆಳೆ ಬೆಳೆಯಿರಿ ಯಾಕೆ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇಲ್ಲ ಅಂದ್ರೆ ಕೇಳಿಸ್ತಾ ಇಲ್ಲ ಅಂತ ಹೇಳ್ರಿ ನನಗೆ ಗೊತ್ತಾಗಲ್ಲ ನನಗೆ ಕೇಳಿಸ್ತಾ ಇದೆ हाँ अदने तकोना अदे क्लियर हाँ सूपर इला नू मई चेन ओके आफ आगे हाँ आगोदल ऐन तौंद यारगून डिस्टर्बेंस धन्यवाद अरे एरेहु ऐन मेलगढ़ मणन ताको भाला इंपारटेंट याक मेले बे अंत ಹಂಗಾರ ಆಳವಾಗಿ ಬೇರೆ ಹೋಗಿರ್ತಾವಲ್ಲ ಅಡಿಕೆ ಬೇರೆಗಳು ಎಷ್ಟು ಎತ್ತರ ಗಿಡ ಹೋಗಿರುತ್ತೆ ಅಷ್ಟು ಆಳವಾಗಿ ಬೇರೆ ಹೋಗಿರ್ತಾವ ಆದರೆ ಆಳವಾದ ಬೇರೆಗಳು ಏನಿದಾವು ಆ ಗಿಡನ ನಿಲ್ಲಿಸಲಿಕ್ಕೆ ಮಾತ್ರ ಆಳವಾದ ಬೇರೆಗಳು ಏನಿದಾವು ಆಳವಾಗಿ ನೀರನ್ನು ಮೇಲೆ ತರ್ತಕ್ಕಂಥ ವ್ಯವಸ್ಥೆಗೆ ಮಾತ್ರ ಆದರೆ ಯಾವುದೇ ಗಿಡಗಳಿರಲಿ ಆಹಾರನ ಪಡ್ಕೊಳ್ಳೋದು ಮೇಲ್ಗಡೆ 3 ಇಂಚಿನಿಂದ 4 ಇಂಚ್ 5 ಇಂಚ್ 6 ಇಂಚ್ ಮಣ್ಣಿನಲ್ಲಿ ಮಾತ್ರ ಏನು ಪಡೆಯುತ್ತದೋ ಆಹಾರನ ಪಡೆಯುತ್ತೆ ನೀವೇನ ಈ ಉಳುಮೆ ಮಾಡೋದು ಅಂತ ಏನು ಅನ್ಕಂತಿರಲ್ಲ ಉಳುಮೆ ಮಾಡಿದಾಗ ಏನು ಅಂದ್ರೆ ಕೆಳಗಿನ ಮಣ್ಣನ್ನ ಮೇಲೆ ತರ್ತಕ್ಕಂತ ಒಂದು ಪ್ರಯತ್ನ ಅಷ್ಟೇ ನಿಮ್ಮ ಆ ಕೆಳಗಿನ ನ್ಯೂಟ್ರಿಯೆಂಟ್ ಮೇಲೆ ಬರಬೇಕು ಅಂತ ಹೆಂಗೆ ಇದಕ್ಕೆ ಒಂದು ಕಾರಣ ನೋಡೋಣ ಈಗ ನಿಮಗೆ ಒಂದು ಕಪ್ ಟೀ ಪ್ಲಸ್ ಬಿಸ್ಕೆಟ್ ಕೊಟ್ಟರೆ ನೀವು ಹೇಗೆ ತಿಂತೀರಾ ಆ ಬಿಸ್ಕೆಟ್ ಅನ್ನ ಟೀ ಅಲ್ಲಿ ಅದ್ದಿ ಪಟ್ಟನೆ ತಿನ್ಬಿಡ್ತೀರಿ ಅಂದ್ರೆ ಬಾಳ ತದ್ದಲ್ಲ ಅದನ್ನ ಯಾಕೆ ಬಾಳ ತದ್ದಿದ್ರೆ ಏನಾಗುತ್ತೆ ಬೀಳತ್ತಲ್ಲ ಲಾಸ್ ಆಗುತ್ತೆ ಏನಾಗುತ್ತೆ ಲಾಸ್ ಆಗುತ್ತೆ ಏನಾಗುತ್ತೆ ಅಂದ್ರೆ ಒಳಗಡೆ ಹೋಗುತ್ತೆ ಒಳಗಡೆ ಹೋದ್ಮೇಲೆ ಆ ಟೇಸ್ಟ್ ಇರಲ್ಲ ಹಿಂಗಾಗಿ ನಾವು ಏನು ಮಾಡ್ತೀವಿ ಅದ್ದಿದ ತಕ್ಷಣ ಬಾಯಲ್ಲಿ ಹೋಗಬೇಕು ಅದು ಹಾಗಾದ್ರೆ ಇಲ್ಲಿ ಏನಿದೆ ಈ ನ್ಯೂಟ್ರಿಯೆಂಟ್ ಏನಿರುತ್ತೆ ಆ ಬಿಸ್ಕೆಟ್ ಏನಿರುತ್ತೆ ಹೆಂಗ ಕರಿಗೆ ಕೆಳಗಡೆ ಹೋಗುತ್ತೆ ನಿಮ್ಮ ಮಣ್ಣಿನ ಏನು ಪೋಷಕಾಂಶಗಳು ಏನದಾವು ಹೆಚ್ಚು ನೀರು ಕೊಟ್ಟಾಗ ಹೆಚ್ಚು ಮಳೆ ಬಂದಾಗ ಆ ನ್ಯೂಟ್ರಿಯೆಂಟ್ ಎಲ್ಲ ಆಳವಾಗಿ ಹೋಗಿರುತ್ತೆ ಅದನ್ನ ಮೇಲ್ಗಡೆ ತಂದು ಹಾಕ್ತಕ್ಕಂತ ಕೆಪಾಸಿಟಿ ಏನರ ಪ್ರಕೃತಿ ಒಳಗಿದ್ರೆ ಅದು ಎರೆಹುಳಿಗೆ ಮಾತ್ರ ಇನ್ನು ಉಳಿದವರು ಎಲ್ಲರೂ ಸುಳ್ಳು ಅದಕ್ಕಾಗಿ ಬೇಕಾಗಿದ್ದು ಏನು ಎರೆಹುಳ ಈ ಎರೆಹುಳನ ಮೇಲ್ ತರೋದಕ್ಕಾಗಿನ ನಾವು ನಮ್ಮ ಕಂಪನಿಯಿಂದ ಒಂದು ಬ್ರೋಷರ್ ತಂದು ಕೊಡ್ತೀವಿ ನಮ್ಮ ಪ್ರಾಡಕ್ಟ್ ಅನ್ನು ಬಳಸಿರಿ ಅಂತ ಹೇಳ್ತೀವಿ ಆ ಪ್ರಾಡಕ್ಟ್ ಅನ್ನು ಬಳಕೆ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಎರೆಹುಳ ಮೇಲೆ ಬರ್ತಾವು ಅಂತ ಹೇಳ್ತೀವಿ ಎರೆಹುಳ ಯಾಕೆ ಮೇಲೆ ಬರ್ತಾವು ಬೇಕು ಏನಕ್ಕೆ ನಿಮಗೆ ಎರೆಹುಳ ಬೇಕು ಅನ್ನೋದು ಗೊತ್ತಾಗಬೇಕು ಹಂಗಾದ್ರೆ ಎರೆಹುಳಗಳು ಪ್ರಮುಖ ಪಾತ್ರ ವಹಿಸ್ತಾವು ಯಾರು ಎರೆಹುಳನ ಮೇಲೆ ತರೋದಕ್ಕೆ ನೀವು ಏನಾದರೂ ಆಯಿತು ನಿಮ್ಮಲ್ಲಿ ಯಾವುದಾದ್ರೂ ಮಂತ್ರ ಇದೆ ಅದನ್ನು ಮಾಡೋದ್ರಿಂದನೇ ಎರೆಹುಳ ಮೇಲೆ ಬರುತ್ತೆ ಅಂದ್ರೂ ಅಲ್ಲಿ ಲಾಭ ಇದೆ ಅಂತ ಹಂಗಾದ್ರೆ ಏನು ಬೇಕು ನಮಗೆ ಎರೆಹುಳಗಳು ಬೇಕು ಹಂಗಾದ್ರೆ ಎರೆಹುಳಗಳನ್ನು ನೀವು ತಿಪ್ಪೆಯಲ್ಲಿ ಜಾಸ್ತಿ ನೋಡ್ತಿರಲ್ಲ ಎಲ್ಲಿ ನೋಡ್ತೀರಿ ತಿಪ್ಪೆಯಲ್ಲಿ ಜಾಸ್ತಿ ಇರುತ್ತಲ್ಲ ಎರೆಹುಳ ಹಂಗಾದ್ರೆ ಎರೆಹುಳ ತಿಪ್ಪೆಯಲ್ಲಿ ಜಾಸ್ತಿ ಇರುತ್ತೆ ಅಂದರೆ ನಮ್ಮ ತೋಟನೂ ನಾವು ತಿಪ್ಪೆ ರೂಪದಲ್ಲಿ ಮಾಡ್ಕೋಬೇಕು ಹಾಗಾದ್ರೆ ಅಲ್ಲೇ ಎಲೆಗಳು ಬೇಕು ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ ಏನು ಅಂದ್ರೆ ಗರಿಗಳನ್ನು ಅಲ್ಲೇ ಒಗಿರಿ ಗರಿಗಳನ್ನು ಸುಡಬಾರದು ಇನ್ನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮ ಅಡಿಕೆ ತೋಟದಲ್ಲಿ ಯಾವುದೇ ವೀಡ್ ಕಟ್ಟರನ್ನು ಹೊಡಿಬಾರ್ದು ಇದನ್ನು ಅಂದರೆ ಕಳೆನ ರೋಟರ್ ಹೊಡಿಬಾರ್ದು ಮೇಲೆ ಇರಲಿ ಅಂತ ಆ ಕಸ ಮೇಲಿದ್ದಾಗ ಏನಾಗುತ್ತೆ ಆ ನೆರಳಿನಲ್ಲಿ ಅಲ್ಲಿ ಏನು ಬರುತ್ತೆ ಎರೆಹುಳ ಬರುತ್ತೆ ಏನು ನಿಮಗೆ ಗೈಡ್ ಮಾಡಿದ್ರು ಯಾರು ಸಲಹೆ ಕೊಟ್ಟರು ಎಲ್ಲರ ಉದ್ದೇಶ ಏನಿದೆ ಎರೆಹುಳಗಳನ್ನು ಮೇಲೆ ಕರೀತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡು ಸಲಹೆ ಕೊಡ್ತಾ ಇದ್ದಾರೆ ಆದರೆ ಮುಖ್ಯ ಪಾತ್ರಗಳನ್ನು ನಿಮಗಲ್ಲಿ ಹೇಳ್ತಾ ಇಲ್ಲ ಅಷ್ಟೇ ಮ್ಯಾಟರ್ ಏನಾಗ್ತಾ ಇದೆ ಆ ವಿಷಯಗಳು ಹಿಡನ್ ಉಳಿತಾ ಇದ್ದಾವೆ ಅಂದರೆ ಗರ್ಭರಹಸ್ಯಗಳು ಅಂತ ಹೇಳ್ತೀವಿ ನಾವು ಇದಕ್ಕೆ ರಹಸ್ಯವಾಗಿ ಉಳಿತಾ ಇದೆ ಎರೆಹುಳಗಳನ್ನು ನಾವು ಮೇಲುಗಡೆ ಕರೀತಕ್ಕಂಥದ್ದು ಇದಕ್ಕಾಗಿ ಮಾಡ್ತಕ್ಕಂಥ ಕೆಲಸಗಳು ಬೇಕಾದಷ್ಟು ಇದ್ದಾವೆ ಇಷ್ಟು ಕೆಲಸಗಳು ಇದಾವೆ ಅಂದರೆ ನಾವಿಲ್ಲಿ ಒಂದು 10 ವಿದ್ಯಾರ್ಥಿಗಳ ಕೈಯಲ್ಲಿ ನಾವೊಂದು 10 ಕ್ಯಾಲೆಂಡರನ್ನು ಕೊಟ್ಟು ಹೋಗಿರ್ತೀನಿ ಅದರಲ್ಲಿ ಆ ಕ್ಯಾಲೆಂಡರ್ನಲ್ಲಿ ಜೀವಾಮೃತ ಮಾಡೋದು ಹೆಂಗೆ ಅಂದರೆ ಜೀವಾಮೃತ ಅನ್ನೋ ಕಾನ್ಸೆಪ್ಟ್ನಲ್ಲಿ ನಿಮ್ಗೆ ಹೇಳೋದು ಬೇಡ ನಾನು ಆ ವರ್ಡ್ಗಳನ್ನು ಹೇಳಿದ್ರೆ ನೀವು ಮಾಡಿರಲಿಲ್ಲ ಇಲ್ಲ ಅಂದರೆ ಅದು ಗೊತ್ತೂ ಆಗಲ್ಲ ಯಾರಾದರೂ ಜೀವಾಮೃತ ಮಾಡಿದವ್ರು ಇದ್ದೀರಾ ಇದ್ರಾಗೆ ರೈತರು ಯಾರಾದರೂ ಒಬ್ಬರು ಜೀವಾಮೃತ ಮಾಡೀನಿ ಇಲ್ಲಲ್ಲ ಹಂಗಿದ್ರೆ ನಾನು ಹಂಗೆ ಆ ಶಬ್ದಗಳನ್ನು ಹೇಳೋದು ಕಷ್ಟ ಆಗುತ್ತೆ ಜೀವಾಮೃತ ಅಂದೆ ಪಂಚಗವ್ಯ ಅಂದೆ ದಶಗವ್ಯ ಅಂದೆ ಅದು ಏನಾಗುತ್ತೆ ಅಂದರೆ ಇದು ಯಾವುದೋ ಹೊಸ ಫಿಲ್ಮ್ ಬಂದಂಗೆ ಆಗುತ್ತೆ ಮತ್ತೆ ಹಂಗೆ ಬೇಡ ಆದರೆ ನಾನೇನಂತೀನಿ ಅಂದರೆ ಯಾವ ವಿಚಾರಗಳನ್ನು ಆ ಕ್ಯಾಲೆಂಡರ್ನಲ್ಲಿ ಇಟ್ಟಿವಿ ಒಂದು 200 ಲೀಟ್ರ್ ಡ್ರಮ್ಮನ್ನು ನೀವು ಅಲ್ಲಿ ದಶಗವ್ಯ ಅಂತ ಹೇಳ್ತೀವಿ ನಾವು
ಒಂದು ಡ್ರಮ್ಮನ್ನು ನೀವು ತಯಾರು ಮಾಡಿದರೆ ಆ ಡ್ರಮ್ಮಿನಲ್ಲಿ 60 ಟ್ರ್ಯಾಕ್ಟರ್ ಸೆಗಣಿ ಗೊಬ್ಬರದ ಕೆಪಾಸಿಟಿ ಇರುತ್ತೆ. ನಿಮಗೆ 60 ಟ್ರ್ಯಾಕ್ಟರ್ ಸೆಗಣಿ ಗೊಬ್ಬರ ಅಂದರೆ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂತೀನಿ. ಸರಿ, ಇದನ್ನು ಮಾಡಲಿಕ್ಕೆ ನೀವು 2-3 ಸಾವಿರ ಖರ್ಚು ಮಾಡ್ಬೋದು. ಎಲ್ಲ ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳೇ ಇರ್ತಾವೆ. ನೀವು ಅದರಿಂದ ಬೇಕಾದಷ್ಟು ಫಲವತ್ತತೆ ಪಡೆಯಬಹುದು. ಆದರೆ ನೀವು 10 ಟ್ರ್ಯಾಕ್ಟರ್ ಸೆಗಣಿ ಗೊಬ್ಬರ ತರ್ತೀನಿ ಅಂದರೂ ಇವತ್ತು 50,000 ಇನ್ವೆಸ್ಟ್ಮೆಂಟ್ ಇದೆ. ಅಲ್ಲೇ 3,000ದಲ್ಲಿ ನೀವು ಫಲವತ್ತತೆ ಎಷ್ಟು ಮಾಡ್ಬೋದು, ಭೂಮಿ ಫಲವತ್ತತೆ ಕಡೆ ನಾವು ಗಮನ ಹರಿಸ್ಬೇಕು. ಹಂಗಾರೆ ಆ ಫಲವತ್ತತೆ ನೀವು, ನನ್ನ ವಿರೋಧಗಳು ಯಾವುದೇ ಸರ್ಕಾರಿ ಗೊಬ್ಬರಕ್ಕಿಲ್ಲ, ನೀವೆಲ್ಲರೂ ಮತ್ತೆ ಕೊನೆಗೆ ಈ ಪ್ರಶ್ನೆಗಳು ಬೇಡ, ಓ ಹಾಗಾದರೆ ಇದನ್ನು ಮಾಡಿದರೆ ಸರ್ಕಾರಿ ಗೊಬ್ಬರ ಹಾಕ್ಬಾರ್ತಾ, ಇದನ್ನು ಮಾಡಿದರೆ ಕಳೆನಾಶಕ ಹೊಡಿಬಾರ್ತಾ, ಇವೆಲ್ಲ ಏನದಾವು ಎಲ್ಲ ನೀವು ಮಾಡ್ತಾನೇ ಇದ್ದೀರಿ. ನೀವು ಮಾಡೋದ್ರ ಬಗ್ಗೆ ನನ್ನ ಯಾವುದೇ ಮಾತುಗಳಿಲ್ಲ. ಯಾವುದನ್ನು ನೀವು ಮಾಡಿಲ್ಲ ಅದರ ಕಡೆ ನಾನೇನು ಮಾಡ್ತೀನಿ, ನಿಮಗೆ ಒತ್ತಡ ಜಾಸ್ತಿ ಕೊಡ್ತೀನಿ. ಹಂಗಾದರೆ ಇದನ್ನು ನೀವು ಒಂದು ಪ್ರಯತ್ನನ ಅದ್ರ ಜೊತೆಗೆ ಸೇರಿಸ್ರಿ ಅಂತ. ಹಂಗಾದರೆ ಅದನ್ನು ನೀವು ಮಾಡಿ ಭೂಮಿಗೆ ಕೊಡ್ರಿ. ಮುಂದಿನ ವರ್ಷನೇ ನಿಮಗೇನಾಗುತ್ತೆ, ಭೂಮಿಯಲ್ಲಿ ನಿಮ್ಮಲ್ಲಿ ಭೂಮಿಯಲ್ಲಿ ಬದಲಾವಣೆ ಆಗುತ್ತೆ, ಭೂಮಿ ಮೃದು ಆಗುತ್ತೆ, ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಿಗೆ ಆಗುತ್ತೆ, ಎರೆಹುಳುಗಳಲ್ಲಿ ಜಾಸ್ತಿ ಆಗುತ್ತೆ, ಜೀವಗಳ ಚಟುವಟಿಕೆಯಲ್ಲಿ ಬರುತ್ತೆ. ಜೀವಗಳ ಚಟುವಟಿಕೆ ಇಲ್ಲದೆ ನೀವು ಭೂಮಿಯಲ್ಲಿ ಯಾವುದೇ ರಸಗೊಬ್ಬರಗಳನ್ನು ಕೊಟ್ಟರು, ಏನು ಕೊಟ್ಟರು, ಅಲ್ಲಿ ಏನಾಗಲ್ಲ, ಕೆಲಸ ಆಗಲ್ಲ. ಒಂದಷ್ಟೇ ವಿಚಾರ, ವಿರೋಧಕ್ಕೆ ಹೇಳಲ್ಲ ನಾನು, ಮಾಹಿತಿ ಇರಲಿ ಅಂತ ಹೇಳ್ತೇನೆ ನಾನು. ನೀವೇನಿಗೆ ಈ ಕಳೆನಾಶಕ ಅಂತೇನು ಬಳಸ್ತಿರಲ್ಲ, ಒಂದು ಬಾರಿ ಬಳಸಿದರೆ 3 ವರ್ಷದ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ. ಒಂದು ಬಾರಿ ಬಳಸಿದರೆ ಎಷ್ಟು, 3 ವರ್ಷದ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ. 3 ಬಾರಿ ಅದನ್ನು ನೀವು ಬಳಸಿದರೆ 9 ವರ್ಷದ ಫಲವತ್ತತೆ ಕಡಿಮೆ ಆಗುತ್ತೆ. ನೀವು 1 ವರ್ಷಕ್ಕೆ 3-4 ಬಾರಿ ಅದನ್ನು ಬಳಸಿ ಕೊನೆಗೆ ನೀವು ಮೇಲೆ ಇಳುವರಿ ಬರ್ತಾ ಇಲ್ಲ. ನಿಮ್ಮ ಕಲ್ಪನೆ ಇರೋದವರೇ ಕಳೆಗಳನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತ. ಕಳೆಗಳ ನಿಯಂತ್ರಣಕ್ಕೆ ತೊಂದಾಗಿದೆ, ಹುಲ್ಲು ಜಾಸ್ತಿ ಬರ್ತಾ ಇದೆ, ಹುಲ್ಲುಗಳನ್ನು ನಾವು ನಿರ್ವಹಣೆ ಮಾಡೋದು ಹೆಂಗೆ, ಇವೆಲ್ಲ ಏನಿದೆ ಅದರಲ್ಲಿ ನಾನು ಸಾವಯವ ಕಳೆನಾಶಕಗಳ ಬಗ್ಗೆ, ಅಂದರೆ ಸಾವಯವದಿಂದ ಕಳೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ನಾಶಕ ಅಂತ ಹೇಳಲ್ಲ, ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ ನಾನು. ಆ ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆಗಳು ಹೆಂಗೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ನಾವು ಮಾಹಿತಿಯನ್ನು ಅದರೊಳಗೆ ನಾವು ಕೊಟ್ಟೇವಿ. ಹಂಗಾದರೆ ಭೂ ಫಲವತ್ತತೆಗಾಗಿ ನಮ್ಮ ಪ್ರಯತ್ನಗಳು, ನಾವು ಏನೇ ಕೆಲಸಗಳನ್ನು ಮಾಡಿದರೂ ಫಲವತ್ತತೆ ಮೊದಲು, ಆಮೇಲೆ ಏನು ನಿಮ್ಮದು ಆದಾಯದ ಕಡೆ ಗಮನ ಹರಿಸ್ಬೇಕು ಅಂತ. ಯಾವುದೇ ಇರಲಿ, ಈಗ ನೀವು ಮಕ್ಕಳಿಗೆ ಒಳ್ಳೊಳ್ಳೆಯ ಸ್ಕೂಲ್ನಲ್ಲಿ ಕಲಿಸ್ತಾ ಇದ್ದೀವಿ, ಕಲಿಸೋ ಉದ್ದೇಶ ಏನು, ಯಾವ ಕಾರಣಕ್ಕೆ ಕಲಿಸ್ತೀರಿ ನೀವು, ಅವನು ಚೆನ್ನಾಗಿ ಓದಲಿ, ಮುಂದೆ ಒಂದು ಒಳ್ಳೆಯ ನೌಕರಿಯನ್ನು ಪಡೀಲಿ, ಆ ನೌಕರಿಯಿಂದ ನಿಮ್ಮ ಮನೆ ನಿರ್ವಹಣೆ ಆಗಲಿ, ನಾವು ಒಂದು ಒಳ್ಳೆಯ ಜೀವನನ ನೋಡೋಣ ಅಂಥೇಳಿ ನೀವು 20 ವರ್ಷ ಅವನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. 20 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಆದರೆ ಅಡಿಕೆ ತೋಟದ ಮೇಲೆ ನೀವು 4 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ನಿಮ್ಮ ಆದಾಯ ಪ್ರಾರಂಭ ಆಗಿ ಹೋಗಿರಿ. ಇಲ್ಲಿ 20 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 4 ವರ್ಷ ಇದೆ ತೋಟಗಾರಿಕೆಯಲ್ಲಿ ಬಂದಾಗ. ಅಂದಾಗ ನೀವು ಫಲಾನ ಬಯಸ್ತಾ ಇದ್ದೀನಿ ಅನ್ನೋದಾದರೆ ಆ ಫಲಾನ ಪಡೆಯೋದಕ್ಕೆ ಯಾವ ರೂಪದಲ್ಲಿ ಅದು ಬೇಕು ಅನ್ನೋದನ್ನು ನೀವು ಗಮನದಲ್ಲಿ ಹರಿಸ್ರಿ. ಹಂಗಾರೆ ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಒಳಗೆ ನಿಮಗೆ ಹಲವಾರು ವಿಚಾರಗಳನ್ನು ನೀವು ಮರವಿಗೆ ತಗೊಂಡಿರಿ. ಹಿಂದೆಲ್ಲ ಒಂದು ವಿಶೇಷತೆಯೇ ನೀವು ನೆನಪಿಟ್ಟುಕೊಂಡಿರಿ, ಸಾಕಷ್ಟು ರೈತರದಿರಿ. ಅಶ್ವಿನಿ ನಕ್ಷತ್ರ, ನಕ್ಷತ್ರದ ಪ್ರಭಾವಗಳ ಬಗ್ಗೆ ಒಂದು ಗೊತ್ತಿರಲಿ ಅಂತ ಒಂದೊಂದೇ ವಿಚಾರಗಳನ್ನು ಹೇಳ್ತೀನಿ ನಾನು. 3 ದಿವಸದಲ್ಲಿ ಭಾಳಷ್ಟು ಹೇಳೋಕ್ಕೆ ಸಾಧ್ಯತೆ ಇದೆ. ಅಶ್ವಿನಿ ನಕ್ಷತ್ರ, ಈ ಅಶ್ವಿನಿ ಇವತ್ತು ನಕ್ಷತ್ರ ಗೊತ್ತಾ ನಿಮಗೆ, ರೋಹಿಣಿ ನಕ್ಷತ್ರ. ಇವತ್ತು ಯಾವ ನಕ್ಷತ್ರ, ಕೃಷ್ಣ ಜನ್ಮಾಷ್ಟಮಿ. ರೋಹಿಣಿ ನಕ್ಷತ್ರಕ್ಕೆ ಕೃಷ್ಣ ಹುಟ್ಟಿರೋದು. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಇವತ್ತು ಒಳ್ಳೆಯ ದಿವಸ. ಇವತ್ತು ಯಾರಾದರೂ ಮರಗಳನ್ನು ಹಚ್ಚಿದರೆ, ಅಂದರೆ ಇವತ್ತೊಂದು ಅಡಿಕೆ ಗಿಡ ಹಚ್ಚಿದರೆ ಭಾಳ ವರ್ಷ ಬಾಳುತ್ತೆ. ಗಿಡಗಳನ್ನು ಸ್ಥಿರ ನಕ್ಷತ್ರದಲ್ಲಿ ಹಚ್ಚುತ್ತಾರೆ. ಹಂಗೆ ಅಶ್ವಿನಿ ನಕ್ಷತ್ರ ಅಂದರೆ 4 ದಿವಸದ ಹಿಂದೆ ಇತ್ತು ಅಂತ, ಅಂದರೆ 2ನೇ ತಾರೀಕಿಗೆ ಅಶ್ವಿನಿ ನಕ್ಷತ್ರ ಇರಬಹುದು. ಈ ಅಶ್ವಿನಿ ನಕ್ಷತ್ರ 1ನೇ ತಾರೀಕಿಗೆ ಬರಬೇಕು ನಮಗೆ. ಯಾವಾಗ ಬರಬೇಕು, 1, 10, 19, 28 ಈ ತಾರೀಕಿನಲ್ಲಿ ಬಂದಾಗ ಅಶ್ವಿನಿ ನಕ್ಷತ್ರದಲ್ಲಿ ನೀವು ಒಂದು ತೆಂಗಿನ ಮರನ ನಾಟಿ ಮಾಡ್ತೀರಿ ಅನ್ಕೊಳ್ಳೋಣ. ಅದರಲ್ಲಿ ಕುಂಭಲಗ್ನ ಅಂತ ಹೇಳ್ತೀವಿ, ನಾಟಿ ಮಾಡಿದರೆ ನಿಮ್ಮ ಮೂಲ ತೆಂಗಿನಕಾಯಿ ಎಷ್ಟಿರುತ್ತೋ ಅದರ 1.5 ಪಟ್ಟು ಸೈಜು ಅದು ಮುಂದೆ ಬರ್ತಕ್ಕಂಥ ಕಾಯಿ ಬರುತ್ತೆ. ಸಾಂಪ್ರದಾಯಿಕವಾಗಿ ಇಂಥವೆಲ್ಲ ಫಾಲೋಅಪ್ಗಳನ್ನು ಮಾಡ್ತಾಯಿದ್ರು ಹಿಂದಿನ ಹಿರಿಯರೆಲ್ಲ. ನೀವು ತೋಟದಲ್ಲಿ ನೀವು ಬೆಳಗ್ಗೆ ಹೋಗಿ, ಮೊದಲೆಲ್ಲ ಇತ್ತಲ್ಲ ಕಳೆ ತೆಗೆಯುವಾಗ ಹಾಡುಗಳನ್ನು ಹೇಳ್ತಾಯಿದ್ರು,
ಕಳೆ ತೆಗೆಯುವಾಗ ಏನು ಹೇಳ್ತಾ ಇದ್ರು ಹಾಡುಗಳನ್ನು ಹೇಳ್ತಾ ಇದ್ರು ಹಾಡುಗಳು ಅಂದರೆ ಗಿಡಗಳು ಬಯಸ್ತಾವ ಅವನ್ನ ಹಾಡುಗಳು ನೀವಷ್ಟೇ ಅಲ್ಲ ನೀವು ಕೇಳಿದ್ರಲ್ಲ ಮಕ್ಕಳು ಪ್ರಾರಂಭದಲ್ಲಿ ನಿಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ಹಾಡುಗಳನ್ನು ಹಾಕಿ ಡ್ಯಾನ್ಸನ್ನು ಮಾಡಿದ್ರಲ್ಲ ಹಂಗಾದ್ರೆ ತೋಟಗಳು ಏನು ಬಯಸ್ತಾವೆ ಸಂಗೀತಗಳನ್ನು ಬಯಸ್ತಾವೆ ಹೀಗಾಗಿ ನಿಮ್ಮ ಮನೆ ಹತ್ರ ಇರತಕ್ಕಂಥವನ್ನ ನೋಡ್ರಿ ನೀವು ಆ ಗಿಡಗಳು ಚೆನ್ನಾಗಿ ಕಾಯ್ಬಿಟ್ಟಿರ್ತಾವೆ ಅವು ಜನರ ಒಡನಾಟದಲ್ಲಿ ಇರ್ತಾವೆ ನೀವು ಯಾರಾದರೂ ನೋಡಿದರೆ ನಿಮ್ಮ ಮನೆ ಎದುರುಗಡೆ ಒಂದು ಮಾವಿನ ಗಿಡ ಇದ್ದರೆ ಮನೆ ಕಡೆ ಕಾಯಿಗಳು ಕಡಿಮೆ ಬಿಟ್ಟಿರ್ತಾವೆ ರೋಡಿನ ಕಡೆ ಕಾಯಿಗಳು ಜಾಸ್ತಿ ಬಿಟ್ಟಿರ್ತಾವೆ ಯಾರಾದರೂ ಗಮನಿಸಿದರೆ ಅಂದರೆ ಜನಸಂಪರ್ಕ ಅವು ಬಯಸ್ತಾವೆ ಅವಕ್ಕೂ ಏನು ಬೇಕು ಸಂಗೀತಗಳು ಬೇಕು ಇನ್ನೊಂದು ವಿಚಿತ್ರ ಸತ್ಯ ನೀವು ಯೋಗ ಕೃಷಿನ ಗೋವಾ ಗೌರ್ಮೆಂಟ್ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡಿದೆ ಈಗೇನು ನಾವು ಯೋಗಿಕ ಕೃಷಿ ಅಂದರೆ ಏನು ಅಂತ ಟೆಲಿಪತಿ ಅಂತಲೂ ಹೇಳ್ಬೋದು ನಾವು ಮತ್ತೊಂದು ರೀತಿಯಲ್ಲಿ ಅಥವಾ ನೀವು ಮಕ್ಕಳಲ್ಲಿನೂ ಅದನ್ನು ನೋಡ್ಬೋದು ತಂದೆ ತಾಯಿಯಂದರು ಭಾಳ ಜನ ಬಂದಿರಿ ಭಾಳ ಜನ ನೀವು ಹೇಳ್ತಾ ಇರ್ತೀರಿ ಏನಂತ ಹೇಳ್ತೀರಿ ನೀವು ಅಂದರೆ ಮಕ್ಕಳು ನಮ್ಮ ಹತೋಟಿಯಲ್ಲಿಲ್ಲ ಇಲ್ಲಿ ನೋಡಿರಿ ನಾಲ್ಕು ಜನ ಕೂತ್ಕೊಂಡ್ರ ಅವ್ರನ್ನ ಏನು ಮಾಡೋಕ್ಕಿಲ್ಲ ಅವ್ರನ್ನ ಕಂಟ್ರೋಲ್ ಮಾಡೋಕೆ ಎಷ್ಟು ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಏನಿಲ್ಲ ಮಕ್ಕಳನ್ನು ನೀವು ಕಂಟ್ರೋಲ್ ಮಾಡ್ತೀನಿ ಅಂದರೆ ನಾಳೆ ಅವ್ನು ಫಾರಿನಿಗೆ ಹೋಗಿರ್ತಾನೆ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ನೀವು ಇದಕ್ಕೊಂದು ಮಹತ್ತರ ಕೆಲಸ ಇದೆ ನಿಮ್ಗೆ ಯಾರಿಗಾದರೂ ಇದನ್ನು ಮುಂದೆ ನಾನು ಅಗ್ರಿಕಲ್ಚರಿಗೆ ಅಳವಡಿಸ್ತೀನಿ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಮಕ್ಕಳ ಕಾನ್ಸಂಟ್ರೇಷನ್ ಭಾಳ ಇದೆ ನಿಮ್ಗೆ ಅಡಿಕೆ ಗಿಡದಕ್ಕಿಂತನೂ ಚಿಂತೆ ಮಗಂದು ಭಾಳ ಆಗೈತಿ ಯಾಕಂದ್ರೆ ಅವು ಸಾವಿರ ಅದಾವು ಒಂದೆರಡು ಹೋದರೂ ಏನಾಗಂಗಿಲ್ಲ ಇವರವ ಎರಡು ಅದಾವು ಎರಡು ಹೋದರೂ ಎರಡು ಹಚ್ಕೊಂತೀನಿ ಅನ್ನೋ ಧೈರ್ಯನೂ ಐತೆ ಅಲ್ಲಿ ಇಲ್ಲಿ ಮತ್ತೆ ಎರಡು ಹಚ್ಕೊಳಕ್ಕಾಗಂಗಿಲ್ಲ ಯಾಕಂದ್ರೆ ಕೂದಲಾಗಲಿ ಬೆಳಗಾಗಿ ಹೋಗಿರ್ತಾವೆ ಹೀಗಾಗಿ ಮಕ್ಕಳ ಕಾನ್ಸಂಟ್ರೇಷನ್ ನಮ್ಮಲ್ಲಿ ಏನೈತಿ ಭಾಳ ಇದೆ ನೀವು ನೋಡ್ರಿ ಹಿಂಗೆ ಶೂ ಶೂ ಅನ್ನೋದಂಗೆ ಮಕ್ಕಳನ್ನು ಬೆಳೆಸ್ಬೇಕು ನೀವು ಅನ್ನೋದಾದರೆ ನೀವು ತಂದೆ ತಾಯಿ ಏನಿರುತ್ತೆ ಒಂದು ಮಂತ್ರ ಇರುತ್ತೆ ಅದು ಟೆಲಿಪತಿ ಮುಖಾಂತರ ಇರುತ್ತೆ ಆದರೆ ಮಂತ್ರಗಳನ್ನು ಅಳವಡಿಕೆ ಮಾಡಿರ್ತಾರೆ ಈ ಮಂತ್ರ ಅಂದ್ರೆ ಏನು ಮಂತ್ರ ಬೇರೆ ಏನಲ್ಲ ಅಕ್ಷರ ಅಂತ ಹೇಳ್ತಾರೆ ಅದು ಏನಂತ ಹೇಳ್ತಾರೆ ಅಕ್ಷರ ಯಾಕಂದರೆ ಇವ್ರಿಗೆ ಎಷ್ಟೇ ಕಲಿಸಿದ್ರು ಅವ ಎಷ್ಟು ಅಕ್ಷರನ ಕಲಿಸ್ಬೇಕು ನೀವು ಅಯಿಂದ ಹಳಕ್ಷದ್ನ ಮಠ ಅಕ್ಷರ ಅಂದರೆ ಅಕ್ಷರ ಅಳಿಸಲಾರದ್ದು ಅಂತ ಹಂಗಾದ್ರೆ ಇಲ್ಲಿ ಓಂ ಪುತ್ರಾನ್ ದೇಹಿ ಪಶುಪತಯೇ ಓಂ ನಮಃ ಅಂತ ನೀವೇನಾದರೂ ಬೆಳಗ್ಗೆ ಹೇಳ್ತಾ ಇದ್ದರೆ ನಿಮ್ಮ ಮಕ್ಕಳು ನಿಮ್ಮ ಹತೋಟಿಯಲ್ಲಿ ಇರ್ತಾರೆ ನೀವು ಅವ್ರನ್ನ ಯಾರಿಗೂ ಶೂ ಹಾಕು ಸಾಕ್ಸ್ ಹಾಕು ತಿಂಡಿ ತಿಂದೆ ನೀನು ಹೋಮ್ವರ್ಕ್ ಮಾಡಿದೆ ಎಷ್ಟೆಲ್ಲ ಕಷ್ಟಪಡ್ತೀರಿ ನೀವು ಟೆಲಿಪತಿ ಮುಖಾಂತರ ನೀವು ಮಕ್ಕಳನ್ನು ಅಳೆಯೋದಾದರೆ ಇದೇ ರೀತಿ ನೀವು ಕೃಷಿಯಲ್ಲಿ ಬೆಳೆಗಳನ್ನು ನೀವು ಮಾಡ್ತೀರಿ ನೀವು ಯಾವತ್ತೇ ನಿಮ್ಮ ತೋಟಕ್ಕೆ ಹೋಗ್ರಿ ನೀವು ತೋಟದಲ್ಲಿ ಯಾವುದೇ ಗೊಬ್ಬರ ಹಾಕ್ರಿ ಯಾವುದೇ ನೀರನ್ನು ಕೊಡ್ರಿ ನಿಮ್ಮಲ್ಲಿ ನೆಗೆಟಿವ್ ಮಾತುಗಳೇ ಇರಬಾರ್ದು ನಾನು ಹಾಕ್ತಾ ಇರೋ ಬೀಜ ಒಳ್ಳೆಯ ಬೀಜ ನಾನು ಮಾಡ್ತಾ ಇರೋ ಕೆಲಸ ಒಳ್ಳೆಯ ಕೆಲಸ ನಾನು ಬಿತ್ತನೆ ಮಾಡುವಾಗ ಏನೋ ಏನೋ ಅನ್ನಬಾರ್ದು ನಾವು ಅದನ್ನು ನಂಬಬೇಕು ನಾವು ಏನೋ ಏನೇ ಇರಲಪ್ಪ ನಂಬಿಕೆ ನಂಬಿಕೆ ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಿಮಗೆ ನಂಬಿಕೆ ಬಗ್ಗೆ ತಿಳಿಬೇಕು ಅನ್ನೋದಾದರೆ ವಿದ್ಯಾರ್ಥಿಗಳು ಅದಾರ ಅನ್ನೋ ಕಾರಣಕ್ಕೆ ನಾನು ಇದೊಂದು ವಿಚಾರ ಹೇಳ್ತೀನಿ ನಂಬಿಕೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ಬದುಕಲು ಕಲಿಯಿರಿ ಅಂತ ರಾಮಕೃಷ್ಣ ಆಶ್ರಮದ ಒಂದು ಪುಸ್ತಕನ ನೀವು MSW ಸ್ಟೂಡೆಂಟ್ಸ್ ಎಲ್ಲರೂ ಓದ್ಕೋಬೇಕು ಅದರಲ್ಲಿ ನಂಬಿಕೆ ಅನ್ನೋದನ್ನು ಎಷ್ಟು ಪವರ್ಫುಲ್ಲಾಗಿ ತೋರಿಸ್ತಾರೆ ಇದನ್ನು ಹಳೆಯದೊಂದು ಫಿಲ್ಮ್ ಇದೆ ಅಂಬರೀಷಂದು ಒಂದು ಫಿಲ್ಮ್ನಲ್ಲಿನೂ ತೋರಿಸಿದ್ದಾರೆ ಏನು ಅಂದರೆ ಒಬ್ಬ ಖೈದಿಯರಿಗೆ ಅವ್ರೇನು ಮಾಡ್ತಾರೆ ಅಂದರೆ ಬರೀ ಒಂದು ಟಾನಿಕನ್ನು ಇಂಜೆಕ್ಟ್ ಮಾಡ್ತಾರೆ ಆದರೆ ಖೈದಿಗೆ 30 ದಿವಸದಿಂದ ಅವನನ್ನು ನಂಬಿಸಿರ್ತಾರೆ ಇದೊಂದು ಹೊಸ ಪ್ರಯತ್ನ ನಿನಗೆ ಮರಣದಂಡನೆ ಆಗೈತಿ ನಿನಗೆ ಮರಣದಂಡನೆ ನಾವು ಏನು ಮಾಡಲ್ಲ ಹಗ್ಗದಿಂದ ಮಾಡಲ್ಲ ಒಂದು ಹೊಸ ಥೆರಪಿನ ಕಂಡಿಡ್ದೀವಿ ಇಲ್ಲಿ ನಿನಗೆ ಮರಣದಂಡನೆಯನ್ನು ನಾವು ಏನು ಮಾಡ್ತೀವಿ ವಿಷದ ಮುಖಾಂತರ ನಿನಗೊಂದು ವಿಷನ ಇಂಜೆಕ್ಟ್ ಮಾಡ್ತೀವಿ ನಾವು ಆ ವಿಷದ ಮುಖಾಂತರ ನಿನ್ನನ್ನು ಸಾಯಿಸಲಾಗ್ತೈತಿ ನೀನು ಇದಕ್ಕೆ ಕೊಟ್ಟರೆ ಜನಸಾಮಾನ್ಯರಿಗೆ ಇದೊಂದು ತಿಳುವಳಿಕೆ ಬರುತ್ತೆ ಅಂಥೇಳಿ ಅಂಬರೀಷಿಂದು ಒಂದು ಫಿಲ್ಮ್ ಇದೆ ಹಳೆಯದು ನಂಗೆ ಅಷ್ಟು ನೆನಪಿಲ್ಲ ಅಲ್ಲಿ ಅವನಿಗೇನು ಮಾಡ್ತಾರೆ 30 ದಿವಸದಿಂದ ಇದನ್ನು ಹೇಳ್ತಾ ಹೋಗ್ತಾರೆ ಕೊನೆಗೆ ಅವನಿಗೆ ಆ ಟಾನಿಕ್ ಇಂಜೆಕ್ಷನನ್ನು ಕೊಡ್ತಾರೆ ಅವನು ನಿಧಾನವಾಗಿ ಪ್ರಮುಖ ವಿಚಾರಗಳು ನಾವಲ್ಲಿ ಏನು ಮಾಡ್ತಾ ಇದ್ದೀವಿ ಹಂಗಾದರೆ ನಮಗಿದು ಲಾಭ ಇದೆಯಾ ಹಂಗಾದ್ರೆ ಯಾವ ರೂಪದಲ್ಲಿ ನಮ್ಮ ಲಾಭ ಇದೆ ಟೆಲಿಪತಿ ಹೆಂಗೆ ವರ್ಕ್ ಆಗುತ್ತೆ ಬೆಳೆಗಳಿಗೆ ನೀವು ಹೋಗ್ರಿ ನೀವು ಪ್ರತಿ ದಿವಸ ನಿಮ್ಮ ತೋಟದಲ್ಲಿ ಹೋಗಿ
ನನಗೆ ಒಳ್ಳೆ ಬೆಳೆ ಬರುತ್ತಪ್ಪ, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ನಾನು ಕರೆಕ್ಟಾಗಿ ನೀರು ಹಾಸಿದ್ದೀನಿ, ನಾನು ಕರೆಕ್ಟಾಗಿ ಗೊಬ್ಬರ ಹಾಕಿದ್ದೀನಿ, ನನಗಿದು ಬೆಳೆ ನೀವು ಅಡಿಕೆ ಗಿಡಗಳನ್ನು ಮಾತಾಡಿಸ್ರಿ, ಈ ಮರ ಚೆನ್ನಾಗಿ ಬೆಳೆ ಕೊಡಪ್ಪ, ಮಗ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನಿಗೆ ಮುಂದೆ ಹಣ ಬೇಕು ನನಗೆ. ನೀವು ಅದನ್ನೇ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀರಲ್ಲ, ನೀವೇನು ಹೇಳ್ತಾ ಇದ್ದೀರಿ ಅವನ ಮಗುವಿಗೆ? ಅವೇನು ವೆಲ್ ಎಜುಕೇಟೆಡ್ಡ, ಒಂದನೇ ಕ್ಲಾಸಿನ ಮಗುವಿಗೆ ನೀವೇನೇನು ಹೇಳ್ತಾ ಇದ್ದೀರಿ? ನೀನು ಡಾಕ್ಟರ್ ಆಗಬೇಕು, ನೀನು ಚೆನ್ನಾಗಿ ಓದಬೇಕು, ನೀನು ಡಾಕ್ಟರ್ ಆಗಬೇಕು. ಅವ್ನಿಗೆ ಗೊತ್ತಾಗ್ತಾ ಇದೆ ನಂಗೆ ನೀವು ಹೇಳೋದು? ಯಾವಾಗ ಗೊತ್ತಾಗುತ್ತೆ ಅವಂಗೆ? ಆಫ್ಟರ್ ಪಿ ಯು ಸಿ, ಪಿ ಯು ಸಿ ಆದಮೇಲೂ ಅವ್ನಿಗೆ ಗೊತ್ತಿರಲ್ಲ. ಅದು ಏನೋ ಆ ಏನು ಜನರ ಜೊತೆಗೆ ಓಡಾಡ್ತಾರಲ್ಲ, ಅದರಲ್ಲಿ ಅವನು ಒಬ್ಬನು ಹೇಳ್ತಾ ಇರ್ತಾನೆ ಏನೋ ಡಾಕ್ಟರ್ ಆಗ್ಬೇಕಂತೆ ಅಂತೇಳಿ. ಅಂದರೆ ಹಾಗಾದರೆ ಮತ್ತೊಂದರೆ ಬರ್ತಾ ಇದೆ, ಮಧ್ಯ ಮಧ್ಯದಲ್ಲಿ ಅಡಚಣೆಗೆ ಕ್ಷಮಿಸಿ. ಅಂದರೆ ಟೆಲಿಪತಿ ಎಷ್ಟು ಪವರ್ಫುಲ್ ವರ್ಕ್ ಮಾಡುತ್ತೆ ಅಂದರೆ, ನಂಬ್ತೀರಲ್ಲ ನೀವು ಮಕ್ಕಳಿಗೆ ಇದನ್ನು ಹೇಳಬೇಕಲ್ಲ, ಈಗಿಂದ ಹೇಳಬೇಕಲ್ಲ. ಬೆಳೆಯುವ ಸಿರಿನ ಎಲ್ಲಿ ನೋಡ್ಬೇಕಂತ? ನಾವು ಮೊಳಕೆಯಲ್ಲಿ ನೋಡ್ಬೇಕಂತ. ಹಾಗಾದ್ರೆ ಮೊಳಕೆ ಇದ್ದಾಗಲೇ ಅವರಿಗೆ ಒಂದು ಕನಸನ್ನು ಕಟ್ಟಬೇಕು, ನೀ ಹಿಂಗಾಗಪ್ಪ, ನೀನು ಡಾಕ್ಟರ್ ಆಗಪ್ಪ, ನೀನು ಹಂಗಾಗಪ್ಪ, ಇಲ್ಲ ಮತ್ತು ಇದಕ್ಕಿಂತ ಬೆಸ್ಟ್ ಏನು ಅಂದರೆ ನೀವು ಪ್ರೆಗ್ನೆನ್ಸಿ ಒಳಗೇ ಆ ದೇವರಿಗೆ ಬೇಡ್ಕೊಂಬಿಡ್ಬೇಕು. ನೀವು ಯಾವ ರೂಪದಲ್ಲಿ ನೋಡಪ್ಪ, ನಾನು ಮಾಡ್ಕೊಳ್ಳೋದು ಒಂದೇ ಮಗು, ಕಾಸ್ಟ್ಲಿ ಇದೆ ಎಲ್ಲ ಎಜುಕೇಷನ್ನು, ಹೀಗಾಗಿ ನನಗೆ ಕೊಡೋವಾಗನ ನೀ ಪಿ ಡಿ ಓನ ಕೊಟ್ಬಿಡು, ಇಲ್ಲ ಒಂದು ಎಮ್ ಎಲ್ ಎನ ಕೊಟ್ಬಿಡು, ಇಲ್ಲ ಒಂದು ಟೀಚರ್ನ ಕೊಟ್ಬಿಡು, ಹೀಗೆಲ್ಲ ಇಲ್ಲ. ನೀವು ಪ್ರಾಮಾಣಿಕ ಪ್ರಯತ್ನ ಇರೋದೇನು ಅಂದರೆ, ಇಲ್ಲಿ ಗಿಡಗಳಿಂದ ನೀವು ಬಯಸ್ತೀನಿ ಅಂದರೆ, ಬೆಳೆಯಿಂದ ಬಯಸ್ತೀನಿ ಅಂದರೆ, ಇದಕ್ಕೆ ಒಂದೇನು ಯಾವುದನ್ನು ನೀವು ಜಲ್ದಿ ಜನ ನಂಬ ಜನನೂ ಅಲ್ಲ. ಯಾಕೆಂದರೆ ಕಲಿಯುಗ ಇದು, ಕಲಿಯುಗ ಕಲಿಮಗ ಅಂತ, ಸಾಯೋವರೆಗೂ ಕಲಿಯುಗಂತ. ನೀವು ಮತ್ತೆ ನಾಳೆ ಅಂದರೆ ಮತ್ತೊಂದು ಲೇಟೆಸ್ಟ್ ಮೊಬೈಲ್ ಬಂದಿರ್ತೈತಿ ನೀವು ಕಲಿಯೋದ್ರಾಗನೆ. ಅವನು ಆ ಕಡೆ ಸ್ಮಶಾನಕ್ಕೆ ಹತ್ರನೂ ಆಗ್ತಾ ಇರ್ತಾನೆ, ಲೇಟೆಸ್ಟ್ ಮಷೀನು ಬರ್ತಾ ಇರ್ತಾವೆ. ಕಲಿಯುಗ ಅಂತ ಇಲ್ಲದೀವಿ. ಹಂಗಾದ್ರೆ ಇಲ್ಲಿ ನಮಗೇನು ಬೇಕು ಕಲಿಕೆ ಅನ್ನೋದೇನಿದೆ, ಹಾಗೆ ನೀವು ಇದನ್ನು ನೋಡಲಿಕ್ಕೆ ಏನು ನೋಡಲಿಕ್ಕೆ? ಹಾಗಾದರೆ ಇದು ಗಿಡಗಳ ಮೇಲೆ ಇದೇ ಟೈಪ್ ಆ್ಯಕ್ಟ್ ಆಗುತ್ತಾ? ಎಲ್ಲ ಸೇಮ್ ಇರ್ತಕ್ಕಂಥ ಹೂವಿನ ಗಿಡದ ಮೇಲೆ ಯಾವುದು, ನಿಮ್ಮ ಮನೆಯಲ್ಲಿ ನೀವೇನು ಮಾಡಿರಿ, ಎರಡು ಹೂವಿನ ಗಿಡಗಳನ್ನು ಬೆಳೆಸ್ಕೊಡ್ರಿ. ಸೇಮ್ ಒಂದೇ ದಿವಸ ಹಾಕಿರ್ತಕ್ಕಂಥದ್ದು ಹೂ ಬಿಡ್ತಕ್ಕಂಥ ಎರಡು ಗಿಡಗಳನ್ನು ಎರಡು ಕೋಲಿ ಒಳಗೆ ಬೇರೆ ಬೇರೆ ಇಡ್ರಿ. ವಿದ್ಯಾರ್ಥಿಗಳು ನೀವು ಮಾಡಲೇಬೇಕಿದೆ, ಯಾಕಂದರೆ ನಿಮಗೂ ಈ ಪ್ರಭಾವಗಳು ಭಾಳ ಅವಶ್ಯಕ ಅದಾವ. ಮುಂದೆ ಏನು ಅಂದರೆ, ಒಂದು ಕೋಣೆಯಲ್ಲಿ ನೀವು ಆ ಹೂವಿನ ಗಿಡಕ್ಕೆ ಡೈಲಿ ಬೈತಾ ಇರ್ರಿ, ಏನೂ ಉಪಯೋಗ ಇಲ್ಲ. ನಿನ್ನಿಂದ ಯಾರಿಗೆ ಲಾಭ ಇದೆ? ನಿನ್ನ ಹೂ ತೊಗೊಂಡು ನಾವೇನು ಮಾಡಬೇಕು ಅಂತ ಹಿಂಗೆ ಅದಕ್ಕೇನು ಮಾಡೋದು, ಬೇಡವಾಗಿರೋ ವಿಚಾರಗಳನ್ನು ಇದೆ. ಇನ್ನೊಂದು ರೂಮಿನಲ್ಲಿ ಬಂದು ಬಿಡ್ರಿ, ಅದು ತನ್ನ ಪಾಡಿಗೆ ತಾನು ಇರುತ್ತೆ, ಪಾಪ ನೀವು ತಲೆ ಕೆಡಿಸ್ಕೋಬೇಕು. ಇನ್ನೊಂದು ರೂಮ್ನಲ್ಲಿರ್ತಕ್ಕಂಥ ಗಿಡಕ್ಕೆ ನೀವೇನು ಮಾಡಬೇಕು ಅಂದರೆ, ನೀನೇನಿದೆ ಹೂ, ನೀನು ಮುಡಿಲಿಕ್ಕಾಗ್ತೀಯ, ದೇವರಿಗೆ ಏರಿಸ್ಬೋದು, ನಿನ್ನಿಂದ ಹಲವಾರು ಜನರಿಗೆ ಲಾಭ ಇದೆ, ನೀನು ಮತ್ತೆ ಬೀಜ ಆದರೆ ಮುಂದೆ ಈ ಸಂತತಿ ಏನಾಗುತ್ತೆ, ಬೆಳೀತಾ ಇರುತ್ತೆ ಅಂತ ಹಿಂಗೆ ಅದನ್ನು ಹೊಗಳತಕ್ಕಂಥ ಒಂದು ಕೆಲಸ. ಎರಡೂ ರೂಮ್ನಲ್ಲಿ ಬೇರೆ ಬೇರೆ ನೀವು ಮಾಡಿ ನೋಡಿರಿ. 15 ದಿವಸದ ನಂತರ ಯಾವ ರೂಮ್ನಲ್ಲಿರ್ತಕ್ಕಂಥ ಗಿಡಕ್ಕೆ ನೀವು ಬೈದಿರಿ, ಅದೆಲ್ಲ ತನ್ನ ಎಲೆಗಳನ್ನು ಕಳ್ಕೊಂಡಿರುತ್ತೆ. ಯಾವ ರೂಮ್ನಲ್ಲಿರ್ತಕ್ಕಂಥ ಗಿಡಗಳನ್ನು ನೀವು ಹೊಗಳಿರಿ, ಅದು ಇನ್ನೂ 16 ಚಿಗುರುಗಳನ್ನು ತೊಗೊಂಡಿರಿ. ಹಾಗಾದರೆ ಇದರಲ್ಲಿ ಗೊಬ್ಬರ ಕೆಲಸ ಆಯಿತಾ? ಗೊಬ್ಬರ, ನೀರು, ಮಣ್ಣು, ಅಂದರೆ ಟೆಲಿಪತಿ ನಿಮಗೆ ಕೃಷಿಯಲ್ಲಿ ಮಹತ್ತರ ಪಾತ್ರನ. ಹಲೋ ಮಕ್ಕಳೇ, ನಿಮ್ಮದೇನಿದೆ ಇದೆಲ್ಲ ಈ ಕ್ಯಾಮ್ರಾದಲ್ಲಿ ನಿಮ್ಮೆಲ್ಲ ಸೌಂಡ್ಗಳು ಹೋಗ್ತಾ ಇದೆ, ಇದನ್ನು ನೀವು ಲೈವ್ನಲ್ಲಿ ಎಲ್ಲ ಜನ ನೋಡ್ತಾ ಇದ್ದ ರಂಗೇನಹಳ್ಳಿ ವಿದ್ಯಾರ್ಥಿಗಳು ಕ್ಯಾಮ್ರಾದಲ್ಲಿ ಗಲಾಟೆ ಎಷ್ಟು ಮಾಡ್ತಾರೆ ಅಂತ. ಎಲ್ಲಿಗೆ ಹೋಗುತ್ತೆ ಇದು? ಇಡೀ ಕರ್ನಾಟಕದಾದ್ಯಂತ ಕನ್ನಡ ಯಾರ್ಯಾರು ಕೇಳಿಸ್ಕೊಂತಾರೋ ಅವರೆಲ್ಲರಿಗೂ ಇದು ಸಿಗುತ್ತೆ. ಅಂದರೆ ಅಲ್ಲಿ ಏನಿದೆ, ಹಂಗಾರೆ ಪ್ರಯತ್ನ ಯಾವುದು? ಹಂಗಾದರೆ ನಾವು ಒಂದೇ ರೂಪದಲ್ಲಿ ಯೋಚನೆ ಮಾಡಿದರೆ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇಲ್ಲ. ದಾವಣಗೆರೆಯಿಂದ ಮುಂದೆ ಸಿಂಗರಹಳ್ಳಿ ಅಂತ ಒಂದು ಪ್ರದೇಶ ಇದೆ. ಈ ವರ್ಷ ನೀವು ನೋಡಲಿಕ್ಕೆ ಅಂದರೆ ಈ ವರ್ಷದ ಅಡಿಕೆ ಗಿಡಗಳನ್ನು ನೋಡಲಿಕ್ಕೆ ಅಂದರೆ ನೀವು ಅಡಿಕೆ ತೋಟದವ್ರು ಇದ್ದೀರಿ ಅನ್ನೋದಕ್ಕೆ ಹೇಳ್ತೀನಿ. 1500 ಗಿಡಗಳಿದಾವೆ, ನಿಯರ್ ಅಬೌಟ್ ಒಂದು 27 ಲಕ್ಷದ ಅಡಿಕೆ ಆಗುತ್ತೆ. ಅದನ್ನು ನೀವು ಯಾರಾದರೂ ಆಸಕ್ತರು ಇದ್ದರೆ ಆ ತೋಟನ ನೋಡಿರಿ. ಅಂಥವೆಲ್ಲ ತೋಟಗಳಿದಾವೆ, ಸಾಕಷ್ಟು ಇದಾವೆ ನೋಡಿರಿ. ಮೋಸ್ಟ್ಲಿ ನಿಮಗೆ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಪ್ಲಾಟನ್ನು ನಾನು ಹೇಳ್ತಾ ಇದ್ದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ರೈತರನ್ನು ನೀವು ಮಾತಾಡಿಸ್ಬೇಕು ಅಂತ. ಏನು ಮಾಡಬೇಕು? ರೈತನನ್ನೇ ಮಾತಾಡಿಸ್ಬೇಕು.
ಯಾವುದೇ ಒಬ್ಬ ರೈತ ಚೆನ್ನಾಗಿ ಬೆಳೆ ಬೆಳಿತಾನ ಅಂದ್ರೆ ನೆಗ್ಲೆಕ್ಟ್ ಮಾತುಗಳನ್ನು ಮಾತಾಡದಲ್ಲ ಅವನತ್ರ ಹಣ ಇತ್ತು ಅದಕ್ಕೆ ಅವನು ಹೆಚ್ಚು ಬೆಳೆದ ಅವನು ಗೊಬ್ಬರ ಜಾಸ್ತಿ ಹಾಕಿದ ಅದಕ್ಕೆ ಅವನು ಹೆಚ್ಚು ಬೆಳೆದ ಅಥವಾ ಅವನು ಭೂಮಿ ಫಲವತ್ತತೆ ಇದೆ ಅದಕ್ಕೆ ಅವನು ಹೆಚ್ಚು ಬೆಳೆದ ಈ ಮಾತುಗಳ ಪ್ರಾಯೋಗಿಕ ಬೇಡ ಅವನು ಏನು ಮಾಡಿದಾನ ನಾವು ಅದನ್ನ ಕೇಳಬೇಕು ನಾವು ಅದನ್ನ ಏನು ಮಾಡಬೇಕು ನಮ್ಮ ಪ್ರಯತ್ನಗಳು ಆ ರೈತನ್ನ ನಾವು ಏನು ಮಾಡಬೇಕು ಅಂದ್ರೆ ವರ್ಷದಲ್ಲಿ ಅಂತ ಒಂದು 2 3 ರೈತರನ್ನಾದರೂ ಇಂತ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕು ಯಾಕಂದ್ರೆ ಹೆಚ್ಚು ಬೆಳೆದ ರೈತನ್ನ ನೀವು ಸನ್ಮಾನ ಮಾಡಿದಾಗಲ್ಲ ಅವನು ಏನು ಮಾಡಿದ ಅವನು ಖುಷಿಯಿಂದ ಹೇಳ್ಕೊಂತಾನೆ ಅವನು ಏನು ಮಾಡಿದ ಅಂತ ಹೇಳಿ ಆ ರಹಸ್ಯಗಳು ನಿಮ್ಮೆಲ್ಲರಿಗೂ ಸಿಗ್ತಾವು ಆ ರಹಸ್ಯಗಳನ್ನು ನೀವು ಪಡೆಯಬೇಕು ನೀವು ಹೆಚ್ಚು ಬೆಳಿತಕ್ಕಂತ ಪ್ರಯತ್ನಗಳನ್ನು ನೀವು ಮಾಡಬೇಕು ನಾನು ಏನು ಮಂತ್ರ ಹೇಳಿದಿನಿ ಮತ್ತೆ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಇರಬಹುದು ಮಂತ್ರ ಸಿಗುತ್ತೆ ಇಲ್ಲ ಅಂತ ಆ ಕ್ಯಾಲೆಂಡರ್ ಅನ್ನು ಚಂದ್ರು ಆ ಕ್ಯಾಲೆಂಡರ್ ಇಲ್ಲಿ ವಿದ್ಯಾರ್ಥಿಗಳ ಕೈಯಾಗ 10 ಕ್ಯಾಲೆಂಡರ್ ಅನ್ನು ಮುಟ್ಟಿಸ್ರಿ ಆ ಮಂತ್ರ ಅಲ್ಲಿ ಇರುತ್ತೆ ತಂದೆ ತಾಯಿ ಈವನ್ ಮಕ್ಕಳು ಸಹಿತಕ್ಕೆ ತಮ್ಮ ಐಕ್ಯೂನ ಹೆಚ್ಚಿಗೆ ಮಾಡ್ಕೊಳ್ಳತಕ್ಕಂತ ಒಂದು ಮಂತ್ರನೂ ಅದರಲ್ಲಿ ನಾವು ಆ ಕ್ಯಾಲೆಂಡರ್ ಕೃಷಿಗಾಗಿನ ಮೀಸಲು ಕೃಷಿಕರಿಗಾಗಿನ ಮಾಡಿರತಕ್ಕಂತ ಕ್ಯಾಲೆಂಡರ್ ಅದು ಆ ಕ್ಯಾಲೆಂಡರ್ನಲ್ಲಿ ಇವೆಲ್ಲ ವಿಚಾರಗಳನ್ನು ನಾನು ಏನು ಇವತ್ತು ಮಾತಾಡ್ತಾ ಇದ್ದೀನಿ ಅವೆಲ್ಲ ವಿಚಾರಗಳನ್ನು ಅದರಲ್ಲಿ ಇಟ್ಟೆ ನಾನು ಅಂದರೆ ಯಾವುದಕ್ಕೆ ಅದನ್ನು ಇಟ್ಟಿದ್ದೀವಿ ಅಂದರೆ ಭಾಳ ಜನರುಗಳನ್ನು ನಾವು ನೋಡ್ತಾ ಇರೋದೇನು ಅಂದರೆ ಯಾವುದೇ ಕಂಪನಿ ಪ್ರಾಡಕ್ಟ್ಗಳಿರಲಿ ಆ ಪ್ರಾಡಕ್ಟನ್ನು ಖರೀದಿ ಮಾಡೋಕ್ಕಿಂತ ಮೊದಲೇ ಹಲವಾರು ಸಂಶಯಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ ಅದಕ್ಕಾಗಿ ಸಂಶಯಗಳೇ ಬರಬಾರದು ಅನ್ನೋ ಕಾರಣಕ್ಕೆ ಆ ಕ್ಯಾಲೆಂಡರನ್ನು ರೆಡಿ ಮಾಡಿವಿ ನೀವು ಯಾವುದೇ ಖರೀದಿ ಮಾಡದೇ ಇದ್ದರೂ ಚಿಂತೆ ಇಲ್ಲ ಮನೆಯಲ್ಲಿನ ಎಲ್ಲ ಕ್ರಿಯೇಷನ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿದ್ದೀವಿ ಇದಕ್ಕೆ ತಕ್ಕದಾಗಿ ನಾವೇನು ಮಾಡಿವಿ ಮತ್ತೆ ಮಾಹಿತಿಗಳು ಡೌಟ್ ಬರಬಾರದು ಅಂತೇಳಿ ಒಂದು SS ಕೃಷಿ ಮಠ ಅಂತೇಳಿ ಒಂದು ಚಾನಲ್ ಇದೆ ಆ ಚಾನಲ್ನಲ್ಲಿ ಇವೆಲ್ಲ ಮಾಹಿತಿಗಳನ್ನು ಹೆಂಗೆ ಅಂದರೆ ಕೃಷಿ ಕುಂಡಲಿ ಅಂತೇಳಿ 3 ಭಾಗಗಳನ್ನು ಅಲ್ಲಿ ವಿಡಿಯೋ ಮಾಡಿದ್ದೀವಿ ನಾವು ಅಲ್ಲೆಲ್ಲ ಮಾಹಿತಿಯನ್ನು ಬಿತ್ತರಿಸಿವಿ ನಿಮಗೆ ನಂತರ ಸಹಜ ಸಂಪೂರ್ಣ ಕೃಷಿ ಮಠ ಅಂತ 3 ವಿಡಿಯೋಗಳನ್ನು ಸಮಾಜಕ್ಕೆ ಸಾವಯವ ಅನಿವಾರ್ಯ ಹೇಗೆ ಅನ್ನೋದ್ರ ಬಗ್ಗೆ 3 ವಿಡಿಯೋಗಳನ್ನು ಅಂದರೆ ಇವೆಲ್ಲ ಯಾಕೆ ಬೇಕು ನಮಗೆ ಅಂತ ಮೀನ್ ಏನು ಪ್ರಯತ್ನ ನಡೀತಾ ಇದೆ ನೀವು ನಿರೀಕ್ಷೆ ಆ ಗಿಡದಿಂದ ಏನು ಫಲ ಬರುತ್ತೋ ಆ ನಿರೀಕ್ಷೆಯನ್ನು ನೀವು ಪಡಿಬೇಕು ಅನ್ನೋದಾದರೆ ಅದಕ್ಕೆ ನೀವು ಏನು ಕೆಲಸಗಳು ಇರ್ತಾವೋ ಅದಕ್ಕಾಗಿ ನೀವು ಮಾಡಲೇಬೇಕು ಅಂತ ಇಂಥವೆಲ್ಲ ಕೆಲಸಗಳನ್ನು ನಾವು ಕೃಷಿಯಲ್ಲಿ ಅಳವಡಿಸೋಕೆ ಸಾಧ್ಯತೆಗಳಿದ್ದಾವೆ ನಾನು ಇಲ್ಲಿ ಏನು ಹೇಳಿದೆ ನಿಮಗೆ ಒಂದೊಂದಾಗಿನೇ ಈಗ ನಾವು ಹಸುವಿನ ಕಡೆ ಬರೋಣ ಯಾವುದು ಸಗಣಿ ಅನ್ನೋ ಒಂದು ವಿಚಾರನ ನಾನು ತಿಳಿಸಿದೆ ಆದರೆ ಸಗಣಿಗಿಂತನೂ ಮೂಲ ಸಗಣಿ ಯಾವುದರಿಂದ ಸಿಗುತ್ತೆ ನಮಗೆ ಆಕಳಿನಿಂದ ಹಸುವಿನಿಂದ ಸಿಗುತ್ತೆ ಹಾಗಾದರೆ ಅಲ್ಲಿ ಅದಕ್ಕೆ ನಾವು ಕಾಮಧೇನು ಅಂತ ಕರೆದ್ವಿ ಏನಂದ್ವಿ ಕಾಮಧೇನು ಹಾಗೇ ನೀವು ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಯಾವ ಕಾರಣಕ್ಕೆ ಕಲ್ಪವೃಕ್ಷ ಪ್ರತಿಯೊಂದು ವಸ್ತು ಅದರಲ್ಲಿ ಉಪಯೋಗ ಆಗುತ್ತೆ ಅಂತ ನೋಡೋಣ ತೆಂಗನ್ನು ಕಲ್ಪವೃಕ್ಷ ಅಂತ ಕರೆಯೋದಕ್ಕೆ ಕಾರಣ ಏನು ಅಂದರೆ ಒಂದು ಸಣ್ಣದಿತ್ತು ಅಂದರೆ ಎಳೆನೀರು ಕುಡಿಲಿಕ್ಕೆ ಬರುತ್ತೆ ಗಂಜಿ ಆದಮೇಲೆ ಹಸುವನ್ನು ನೀಗಿಸ್ತಕ್ಕಂಥ ಅದರಲ್ಲಿ ಕೊಬ್ಬರಿನೂ ಇರುತ್ತೆ ನೀರು ಇರುತ್ತೆ ನಂತರ ಆ ತೆಂಗಿನಕಾಯಿ ಕೊಬ್ಬರಿ ಚಟ್ನಿ ಮಾಡಲಿಕ್ಕೆ ಬರುತ್ತೆ ಆ ತೆಂಗಿನಕಾಯಿ ಆ ಕೊಬ್ಬರಿ ಚಟ್ನಿ ಆದಮೇಲೆ ಒಣಗಿದ್ರೆ ಅದರದ್ದು ಕೊಬ್ಬರಿ ಎಣ್ಣೆ ಬರುತ್ತೆ ತಲೆಗೆ ಹಚ್ಚಿಕೊಳ್ಳೋಕೆ ಬರುತ್ತೆ ಹೊಟ್ಟೆಗೆ ತಿನ್ನೋಕೆ ಬರುತ್ತೆ ಮೇಲಿರ್ತಕ್ಕಂಥ ಜುಟ್ಟನ್ನು ಕಾತಿ ಮಾಡ್ತೀರಿ ಅದನ್ನು ಹೊರಸನ್ನು ಹೆಣಿತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಸೆಲ್ ಅಂತ ಹೇಳ್ತೀವಿ ಮೇಲಿನ ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆ ಕಾರ್ಬನ್ ಕ್ರಿಯೇಷನನ್ನು ಮಾಡುತ್ತೆ ಅದು ನಿಮಗೆ ಉಪಯೋಗಕ್ಕಿದೆ ತೆಂಗಿನ ಗರಿ ಇದೆ ಆ ಗರಿನ ಏನು ಮಾಡ್ತೀವಿ ನಾವು ಅದರಲ್ಲಿ ಕಸಬರಿಗೆಯನ್ನು ರೆಡಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಆ ಕಸಬರಿಗೆಯಿಂದ 2 ಪಾಳಿ ಉಳಿಯುತ್ತೆ ಅದನ್ನು ಒಲೆ ಉರಿಗೆ ಯೂಸ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅದರಿಂದ ಬೂದಿ ಏನು ಬರುತ್ತೆ ಮತ್ತು ಅದು ತೋಟಕ್ಕೆ ನಿಮಗೆ ಮರುಗೊಬ್ಬರ ಆಗ್ತಕ್ಕಂಥ ವ್ಯವಸ್ಥೆ ಮಾಡುತ್ತೆ ನಂತರ ನಿಮಗೆ ಅದರಲ್ಲಿ ಹೊಂಬಾಳೆ ಇದೆ ಅದರಲ್ಲಿ ಕಟ್ ಮಾಡಿ ನೀರನ್ನು ತೆಗಿತಕ್ಕಂಥ ವ್ಯವಸ್ಥೆ ಟಾನಿಕನ್ನು ತೆಗಿತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಂತರ ಆ ಏನು ತೆಂಗಿನ ಮರ ಏನಿದೆ ಆಕಸ್ಮಿಕ ಅದು ಮರ ಸತ್ತೋಗಿದ್ರೆ ಆ ಬಡ್ಡೆನ ಕಟ್ ಮಾಡಿ ಅದನ್ನು 4 ಭಾಗ ಮಾಡಿ ಮನೆಗೆ ತೊಲೆಯೂ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಹಾಗಾದ್ರೆ ಅದು ಕಲ್ಪವೃಕ್ಷ ಯಾಕೆ ಅಂತ ಗೊತ್ತಾತಲ್ಲ ಕಲ್ಪವೃಕ್ಷ ಅಂತ ಅಷ್ಟೇ ಕರೆಯೋದು ಇಂಪಾರ್ಟೆಂಟ್ ಅಲ್ಲ ಯಾಕೆ ಕಲ್ಪವೃಕ್ಷ ಅದು ಅಂತ ಹಾಗಾದರೆ ಇಲ್ಲಿ ಇದೇನು ಕಾಮಧೇನು ಅಂತ ಹೇಳಿದರು ಇದರಲ್ಲಿ ಏನಿದೆ 33 ಕೋಟಿ ದೇವತೆಗಳಿರ್ತಾವೆ ಅಂತ ಎಲ್ಲೇ ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂತ ಹೇಳಿದರು ಏನು ಹೇಳಿದರು ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂತ ಹೇಳಿದರು ಅಚ್ಚೇರು ಬಂಗಾರ ಅಂತ ಹೇಳೋದಕ್ಕೆ ಕಾರಣ ಏನು ಅಂದರೆ ಗೋಮೂತ್ರದಲ್ಲಿ ಸುವರ್ಣಕ್ಷಾರ ಇದೆ ಅಂತ ಹಂಗಾರೆ ಆ ಸುವರ್ಣಕ್ಷಾರ ಇರೋದರಿಂದ ಲಾಭಕಾರಿ ಇದೆ ಹಸುವನ್ನ ನೋಡೋಣ ಹಸುವಿಗೆ
ಈಗೆಲ್ಲ ಏನು ಬಂದಿದಾವಲ್ಲ ಒಂದು ಬೇರೆ ಫೇಸ್ನಲ್ಲಿ ಹಸು ಬಂದಾವ ಕೊಂಬು ಇರಲ್ಲ ಅದಕ್ಕೆ ಬಿಡಣ ಏನು ಹಸು ಅಂತ ಹೇಳ್ತಾ ಇದ್ದೀವಿ ನಾವು ನಾಟಿ ತಳಿಗಳಲ್ಲಿ ಕೊಂಬುಗಳು ಇರ್ತಾವ ಅದಕ್ಕೆ ಎಲ್ಲರಿಗೂ ಗೊತ್ತಲ್ಲ ಯಾಕೆ ಈ ಗೋಮೂತ್ರ ಇಷ್ಟು ಪವರ್ಫುಲ್ ಇದೆ ಗೋಮೂತ್ರದ ಅರ್ಕ ನಿಮಗೆ ಕ್ಯಾನ್ಸರ್ ಹೋಗಲಾಡಿಸುತ್ತೆ ಇದರಲ್ಲಿ ನೀವು ಡಯಾಬಿಟಿಸನ್ನು ಹೋಗಲಾಡಿಸ್ಬೋದು ಅಥವಾ ನೀವು ತಲೆನೋವನ್ನು ನಿವಾರಣೆ ಮಾಡ್ಕೋಬೋದು ಹಂಗಾರೆ ಈ ಮೂತ್ರನ ಕುಡಿಯೋದ್ರಿಂದ ಸಾಕಷ್ಟು 108 ರೋಗಗಳಿಗೆ ಒಂದೇ ಮದ್ದು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಅಲ್ಲಿ ನೋಡ್ರಿ ಈ ಹಸು ಬಿಸಿಲನ್ನು ಕಾಸ್ತದೆ ಪ್ರಕೃತಿ ಒಳಗೆ ಬಿಸಿಲನ್ನು ಕಾಸ್ತಕ್ಕಂಥ 3 ಜೀವಿಗಳು ಅದಾವೆ ಅಂದರೆ ಯಾವ ಟೈಪ್ ಬಿಸಿಲನ್ನು ಕಾಸ್ತಾವು ಅನ್ನೋದನ್ನು ನೀವು ಗಮನಿಸಿರಿ ಒಂದು ಹಾವು ಇನ್ನೊಂದು ಕುದುರೆ ಮತ್ತೊಂದು ಹಸು ಹಾವು ಕಡಿದ ತಕ್ಷಣ ಇವತ್ತು ನಿಮಗೆ ಕೊಡ್ತಕ್ಕಂಥ ಇಂಜೆಕ್ಷನ್ ಕುದುರೆ ಬೆವರು ಮತ್ತು ರಕ್ತ ಯಾಕೆಂದರೆ ಕುದುರೆ ಮಲಗಲ್ಲ ಕುದುರೆ ಯಾವತ್ತು ಎಚ್ಚರನೇ ಇರುತ್ತೆ ಹಾರ್ಸ್ ಪವರ್ ಅಂತ ಹೇಳ್ತಾರೆ ಎಲ್ಲ ಮಷಿನ್ಗಳಿಗೆ ಏನು ಹೇಳ್ತಾರೆ ನಿಮ್ಗೆ ಹಾರ್ಸ್ ಪವರ್ ಆ ಕುದುರೆ ಬೆವರಿಗೆ ಎಷ್ಟು ಪವರ್ ಇರುತ್ತೆ ಅಂದರೆ ಆ ಏನು ಹಾವಿನ ವಿಷಕ್ಕೆ ಅದನ್ನು ಇಂಜೆಕ್ಟ್ ಮಾಡ್ತಾರೆ ನಿಮಗೆ ಅದಕ್ಕೆ ಮೆಡಿಸಿನ್ನ ಕೊಡ್ತಾರೆ ಕಾರಣ ಏನು ಅಂದರೆ ಮುಳ್ಳನ್ನು ಮುಳ್ಳಿನಿಂದ ತೆಗೆ ಅಂತ ಈ ಹಾವೇನಿದೆಯಲ್ಲ ನೀವೆಲ್ಲ ತೋಟದಲ್ಲಿ ನೋಡ್ರಿ ಅಥವಾ ಯಾರೇ ಹಾವು ಕಡಿಸಿಗಳಲ್ಲಿ ಯಾವಾಗ ಕಡಿಸಿಕೊಂಡಿರ್ತಾರೆ ಎಳೆಯ ಬಿಸಿಲಿನಲ್ಲಿ ಹುಲ್ಲು ಕೊಯ್ಯುವಾಗ ಎಳೆಯ ಬಿಸಿಲಿನಲ್ಲಿ ಜಮೀನಿನಲ್ಲಿ ಓಡಾಡುವಾಗ ಸಾಯಂಕಾಲ ಕಡಿಮೆ ರಾತ್ರಿ ಕಡಿಮೆ ಯಾಕೆಂದರೆ ಆ ಎಳೆ ಬಿಸಿಲಿಗೆ ಅದು ಬಂದಿರುತ್ತೆ ಕಾಸುಗಳಾಕೆ ಆ ಎಳೆ ಬಿಸಿಲನ್ನು ಕಾಸಿ ತನ್ನ ದಂತದಲ್ಲಿ ಅದು ಏನು ಮಾಡುತ್ತೆ ವಿಷನ ನಿರ್ಮಾಣ ಮಾಡುತ್ತೆ ಹಂಗಾದ್ರೆ ಕುದುರೆ ಯಾವುದರಲ್ಲಿ ಬೆವರನ್ನು ನಿರ್ಮಾಣ ಮಾಡ್ತು ಆ ಬಿಸಿಲಿನಲ್ಲಿನೇ ನಿರ್ಮಾಣ ಮಾಡ್ತು ಹಂಗಾರೆ ಇದಕ್ಕಾದರೆ ಮೆಡಿಸನನ್ನು ಕೊಟ್ಟರು ಹಾಗೇನೆ ಇಲ್ಲೇ ಮತ್ತೊಂದು ಬಿಸಿಲನ್ನು ಕಾಸ್ತಕ್ಕಂಥ ಯಾವುದು ಹಸು ಆಕಳ ನೀವು ನೋಡ್ರಿ ನಮ್ಮ ಜವಾರಿ ದನಗಳನ್ನು ಬಿಸಿಲಿನಲ್ಲಿ ಕಟ್ತಕ್ಕಂಥ ಪದ್ಧತಿನೇ ಇತ್ತು ಅಂದ್ರೆ ಒಳ್ಳೆಯ ನೀರು ಕುಡಿತಾವು ಅಂತ ಅಲ್ಲೇ ಪದ್ಧತಿ ಬೇರೆ ಬೇರೆ ಇದೆ ಹಸುವಿನ ಮೈಯನ್ನು ಚೆನ್ನಾಗಿ ತಿಕ್ಕಿದರೆ ಆ ವ್ಯಕ್ತಿಗೆ ಬಿ ಪಿ ಬರಲ್ಲ ಅಂತ ಯಾಕಂದರೆ ಆ ಬಾಡಿಯಲ್ಲಿ ಅಷ್ಟು ಟೆಂಪ್ರೇಚರ್ ಇರುತ್ತೆ ನಿಮಗೆ ಉಷ್ಣ ಬರುತ್ತೆ ನೀವ್ಯಾರು ಚಪ್ಪಾಳೆ ತಟ್ಟು ಅಂದರೆ ಚಪ್ಪಾಳೆ ತಟ್ಟಲಿಲ್ಲ ಚಪ್ಪಾಳೆ ತಟ್ಟಬೇಕಾಗಿರೋದು ಈ ಚಪ್ಪಾಳೆ ತಟ್ಟ ಪದ್ಧತಿ ಬೆಳೆಸಿರೋದು ಯಾವುದಕ್ಕೆ ಅಂದರೆ ನಮ್ಮ ಲಾಭಕ್ಕೆ ಅದು ಬೇರೆ ಅವನಿಗೆ ಎಷ್ಟು ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ಲ ಚಪ್ಪಾಳೆ ತಟ್ಟದಾಗ ಕೈಯಲ್ಲಿ ಉಷ್ಣಗಳು ಬರ್ತಾವೆ ನೀವು ಹಿಮಾಲಯದಲ್ಲಿ ಓಡಾಡಬೇಕು ಅಂದರೆ ಕೈಯನ್ನು ಉಜ್ಕೊಂಡೇ ಓಡಾಡಬೇಕು ಪಕ್ಕದಲ್ಲಿ ಒಬ್ಬವನ್ನು ಮಾತಾಡಿಸ್ಕೊಂಡು ಓಡಾಡಬೇಕು ಇಲ್ಲಾಂದರೆ ಬಾಡಿ ಟೆಂಪ್ರೇಚರ್ ಕಡಿಮೆ ಆದರೆ ಅವನೇನಾಗ್ತಾನೆ ಸಿಂಗಲ್ ವ್ಯಕ್ತಿ ಹೋದರೆ ಹಿಮಾಲಯದಲ್ಲಿ ಸತ್ತೋಗ್ಬಿಡ್ತಾನೆ ಹಾಗೆ ಇಲ್ಲಿ ಹಸು ಏನಿದೆ ಬಿಸಿಲನ್ನು ಕಾಸ್ತಾ ಇದೆ ಈ ಬಿಸಿಲನ್ನು ಕಾಸಿದ ಮೇಲೆ ಆ ಎಲ್ಲ ಉಷ್ಣನ ಕೊಂಬಿಗೆ ತಗೊಳುತ್ತೆ ಆ ಕೊಂಬಿನಲ್ಲಿ ಚಾರ್ಜ್ ಮಾಡ್ಕೊಳ್ಳುತ್ತೆ ಬ್ಯಾಟ್ರಿ ಇದ್ದಂಗೆ ರಾತ್ರಿ ಎರಡು ಹಸುಗಳ ಮಧ್ಯೆ ಮಲಗಿದರೆ ಯಾವುದೇ ಹೊದಿಕೆ ಬೇಡ ನಿಮ್ಗೆ ಅಷ್ಟು ಹೀಟ್ ಇರುತ್ತೆ ಹಂಗಾದ್ರೆ ಆ ಕೊಂಬಿನಲ್ಲಿರ್ತಕ್ಕಂಥ ಎಲ್ಲ ಚಾರ್ಜನ್ನು ಮತ್ತೆ ಬಾಡಿಗೆ ತರುತ್ತೆ ಈ ತಗೊಳ್ಳೋದು ತೆಗೆಯೋದು ಇದ್ರ ನಡುವೆ ನಿಮ್ಮ ಮೂತ್ರ ಏನಿರುತ್ತೆ ಪೂರಿ ಪ್ಯೂರ್ ಫಿಲ್ಟರ್ ಇದ್ದಂಗೆ ಇರುತ್ತೆ ಆ ಮೂತ್ರನ ನಾವು ಸೇವಿಸಿದಾಗ ಯಾವುದೇ ಕಾಯಿಲೆಗಳು ಬರಲ್ಲ ಹಾಗಾದರೆ ಈ ಬಿಸಿಲಿನಿಂದ ಇದು ಕಾದಿರೋದ್ರಿಂದ ಈ ಮೂತ್ರನ ನಾವು ಬೆಳೆಗಳಲ್ಲಿ ಬಳಸಿದರೆ ಎಂಥದೇ ಬಿಸಿಲು ಬಂದರೂ ಬೆಳೆಗಳು ಬಾಡಲ್ಲ ಆದರೆ ಇದೇ ನೀವು ಯೂರಿಯಾ ಹಾಕಿ ನೀವು 12 ಗಂಟೆಗೆ ಹೋಗಿ ನಿಮ್ಮ ಬೆಳೆ ನೋಡಿದರೆ ಏನಾಗಿರುತ್ತೆ ಬೆಳೆ ಮಾಡ್ಕೊಂಡಿದೆ ಆದರೆ ಅಲ್ಲಿ ನೀವು ಗೋಮೂತ್ರ ಬಳಸಿದರೆ ಏನಾಗಿರಲ್ಲ ಅದು ಮಾಡ್ಕೊಂಡಿರಲ್ಲ ಎಲ್ಲಿಂದ ಬಂದಿರುತ್ತೆ ಅದು ಮೂತ್ರ 16 ಲೀಟರ್ ಗೋಮೂತ್ರ ಒಂದು ಚೀಲ ಯೂರಿಯಾಕ್ಕೆ ಸಮ ಆದರೆ ಅದರ ಜೊತೆಗೆ 19 ನ್ಯೂಟ್ರಿಯೆಂಟ್ ಇರುತ್ತೆ ಅದರಲ್ಲಿ ಸಲೀನಿಯಮ್ ಇರುತ್ತೆ ಯೂರಿಕ್ ಆಮ್ಲ ಇರುತ್ತೆ ಎಲ್ಲ ಪ್ರೊಡಕ್ಟಿವಿಟಿ ಪೊಟ್ಯಾಸಿಯಮ್ ನೈಟ್ರೋಜನ್ ಎಲ್ಲನೂ ಇರುತ್ತೆ ಅದರಲ್ಲಿ ಆದರೆ ನಮಗಿಲ್ಲಿ ರಾಸಾಯನಿಕ ಪರ್ಸೆಂಟೇಜ್ ಜಾಸ್ತಿ ಇರ್ತಾವೆ ಸಾವಯವದಲ್ಲಿ ಪರ್ಸೆಂಟೇಜು ಕಡಿಮೆ ಇರ್ತಾವೆ ಇನ್ನು ಯಥೇಚ್ಛವಾಗಿ ನಾವು ಬಳಸ್ಬೇಕಾಗತ್ತೆ ಬಿಟ್ಟರೆ ಅಲ್ಲಿ ಮೂತ್ರ ಯಾಕೆ ಅವರು ಹಿಂದೆ ಬಳಕೆ ಮಾಡಿದರು ಅಂದರೆ ಈ ಬಳಕೆ ಕಾರಣಗಳು ಯಾಕೆ ಅದನ್ನು ತಗೊಂಡೋಗಿ ತಿಪ್ಪೆಗೆ ಹಾಕಿದರು ಹಂಗಾದ್ರೆ ಹಸುವಿನ ಪಾತ್ರ ಪ್ರಾರಂಭ ಆಗೋದು ಇಲ್ಲಿಂದ ಹಸುವಿಗೆ ಯಾಕೆ ನಾವು ಕಾಮಧೇನು ಅಂತ ಕರೆದ್ವಿ ಹಂಗಾದ್ರೆ ಕೊಂಬಿನಲ್ಲಿ ನೀವು ಆಕಸ್ಮಿಕ ಕೊಂಬಿನ ಗೊಬ್ಬರ ತಯಾರು ಮಾಡ್ಬೋದು ನನ್ನ ಹತ್ರ ಇದೆ ಕೊಂಬಿನ ಗೊಬ್ಬರ ಎರಡು ರೂಪದಲ್ಲಿ ಇರುತ್ತೆ ನೀವು ಆ ಕೊಂಬಿನ ಗೊಬ್ಬರ ಎರಡು ಕೊಂಬಿನಲ್ಲಿ ಗೊಬ್ಬರ ತಯಾರಾದರೆ 60 ಎಕರೆಗೆ ಗೊಬ್ಬರ ಆಗುತ್ತೆ ಎಷ್ಟು ಎಕರೆಗೆ 60 ಎಕರೆಗೆ ನಿಜವಾಗ್ಲೂ ಹೇಳ್ತೀನಿ ಕೊಂಬಿನ ಗೊಬ್ಬರ 30 ಗ್ರಾಮ್ ಒಂದು ಎಕರೆಗೆ ಯೂಸ್ ಮಾಡ್ಬೋದು 30 ಗ್ರಾಮ್ ಎಷ್ಟಕ್ಕೆ ಒಂದು ಎಕರೆಗೆ ಒಂದು ಎಕರೆ ನೀವು ಎಷ್ಟು ಫಲವತ್ತತೆ ಮಾಡ್ತೀನಿ ಅಂತ ಏನು ಅನ್ಕೊಂತಿರಲ್ಲ ಎಲ್ಲ ಈಗೇನು ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ಹಾಕಿ ಅಷ್ಟೇ ಫಲವತ್ತತೆಯನ್ನು ಕೊಂಬಿನ ಗೊಬ್ಬರ ಮಾಡುತ್ತೆ ಹಂಗಾದ್ರೆ ಅವನ್ನ ನಾವೇನು ಮಾಡ್ತಾ ಇದ್ದೀವಿ ಮರಿತಾ ಇದ್ದೀವಿ ನಮ್ಮದೇ ಆದ ವಿದ್ಯೆಗಳನ್ನು ನಾವು ಮರಿತಾ ಇದ್ದೀವಿ ಆ ವಿದ್ಯೆಗಳನ್ನು ಮತ್ತೆ ನಾವು ಕಲಿಬೇಕಾದ ಅನಿವಾರ್ಯತೆ ನಮಗಿದೆ ಹಂಗಾದ್ರೆ ಹಸು ಪಾತ್ರ ಕೊಂಬಿನೊಳಗೆ ಬಂತು ಹಂಗಾದ್ರೆ ಒಂದು ಹಸು
ಸತ್ತ ತಕ್ಷಣ ನಾವೇನು ಮಾಡ್ತೀವಿ? ಹಸುನ ಸತ್ರ ನಾವೇನು ಮಾಡ್ತೀವಿ? ಈಗ ಊತ ಹಾಕಿದರೆ ಒಂದು ಜಾಗದಲ್ಲಿ ಫಲವತ್ತತೆ ಆಗುತ್ತೆ, ತಿಪ್ಪೆಯಲ್ಲಿ ಹಾಕಿದರೆ ಅದನ್ನು ನಿಮ್ಮೆಲ್ಲ ಜಮೀನಿಗೆ ಆ ಫಲವತ್ತತೆ ಬರುತ್ತೆ. ತಿಪ್ಪೆಯಲ್ಲಿ ಹುಗಿತಕ್ಕಂಥದ್ದು ಒಳ್ಳೆಯ ಕೆಲಸ, ಅದನ್ನು ಹುಗಿದು ಆ ಗೊಬ್ಬರನ ನೀವು ಮತ್ತೆ ಮಿಕ್ಸ್ ಮಾಡಿ ಅದನ್ನು ಜಮೀನುಗಳಿಗೆ ತಂದು ಹಾಕಿದರೆ ಆ ಹಸು ಎಲ್ಲಿ ಹುಗಿದಿರ್ತೀರಿ ಆ ತಿಪ್ಪೆ ಗೊಬ್ಬರ 60 ಎಕರೆಗೆ ಸಾಕಾಗಿ. ಹಾಗಾದರೆ ಅಲ್ಲಿ ಕೊಂಬಿನಲ್ಲೂ 60 ಎಕರೆಗೆ ಗೊಬ್ಬರ ಬರುತ್ತೆ. ಹಾಗಾದರೆ ಇಲ್ಲಿ ಹಸುವಿನ ತಿಪ್ಪೆಯಲ್ಲಿ ಹುಗಿದ್ರೂ ನೀವು 60 ಎಕರೆಗೆ ಗೊಬ್ಬರ ಮಾಡ್ಬೋದು. ಹಾಗಾದರೆ ಅದೇ ಹಸುವಿನ ನಿಮಗೆ ಬೇರೆ ಎಲ್ಲಾದರೂ ಬಿದ್ದಿದೆ ಅದನ್ನು ನಾನು ತಿಪ್ಪೆವರೆಗೂ ತರೋಕ್ಕಾಗಲ್ಲ ಅಂದರೆ ಅಲ್ಲೇ ಇರ್ತಕ್ಕಂಥ ವೇಸ್ಟ್ಗಳನ್ನೆಲ್ಲವನ್ನೂ ಸೇರಿಸಿ ನೀವು ಅದಕ್ಕೆ ಕಟ್ಟಿಗೆನೋ ಏನೋ ಪ್ಲಾಸ್ಟಿಕ್ ಒಂದು ಹಾಕಬಾರ್ದು, ಕಟ್ಟಿಗೆಗಳನ್ನು ಅಲ್ಲಿರ್ತಕ್ಕಂಥ ದರಗನ್ನು ಎಲ್ಲನೂ ಹಾಕಿ ಹಸುವಿನ ಸುಟ್ಟರೆ ನೀವು ಅಲ್ಲಿ ಬರ್ತಕ್ಕಂಥ ಏನು ಬೂದಿ ಇದೆ 20 ಎಕರೆಗೆ ಪೊಟಾಶ್, ಬೋರಾನ್, ಮೈಕ್ರೋನ್ಯೂಟ್ರಿಯಂಟ್ ಏನೇನು ಮಾತಾಡ್ಕೊಂತೀರಿ ಎಲ್ಲನೂ ಸಿಗುತ್ತೆ. ಆದರೆ ನಮ್ಮ ಕಡೆ ಏನಿದೆ, ವಸ್ತುಗಳಿದಾವೆ ಆದರೆ ಅದರ ಬಗ್ಗೆ ನಮಗೇನಿಲ್ಲ, ಅರಿವಿಲ್ಲ. ಅರಿವೇ ಗುರು ಅಂತ ಹೇಳಿದ್ರಲ್ಲ, ನಮ್ಮೊಳಗೆ ಏನಿದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿತ್ತು. ನಮ್ಮಲ್ಲಿ ಒಂದು ಗುರು ಅದಾನ, ಅರಿವು ಮೂಡಿಸರ್ಬೇಕಷ್ಟೆ. ಹಂಗಾದ್ರೆ ಎಲ್ಲರಲ್ಲಿನೂ ಅದು ಇರುತ್ತೆ ಅನ್ನೋದಾದರೆ ಹಸುಗಳು ನಿಮಗೇನಾದವು ನೋಡ್ರಿ, ಅದು ಹಸು ಇದ್ರೂ ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅಂದರೆ ಅಲ್ಲಿಗೆ ನಿಲ್ಲಿಲ್ಲ ಅದು ಅಂತ. ಯಾಕದು ಅಚ್ಚೇರು ಬಂಗಾರ ಹೇಳ್ತಾರಲ್ಲ, ಈಗ ನಿಮ್ಗೆ ಆನೆ ಇದ್ದರೂ ಲಾಭ ಅಂತೆ ಸತ್ರು ಲಾಭ ಅಂತ, ಯಾಕಂದರೆ ಅದರದ್ದು ಬರೀ ಒಂದು ದಂತ ಅಷ್ಟು ಬೆಲೆ ಬಾಳ್ತೈತಿ ಅಂತ. ಹಾಗೆ ಹಸುವೂ ಅಷ್ಟೇ, ನಿಮಗದು ಬದುಕದಾಗೂ ನಿಮಗೆ ಲಾಭ ಮಾಡುತ್ತೆ, ಕೊನೆಗದು ಸತ್ತಾಗೂ ನಿಮಗೆ ಲಾಭ ಮಾಡುತ್ತೆ. ಹಂಗೆ ಮಾರ್ಕೆಟ್ ಪ್ರೈಸ್ ಪ್ರಕಾರ ನೀವು ಚೆಕ್ ಮಾಡೋದಾದರೆ ಒಂದು ಹಸು ಸತ್ತ ಮೇಲೆ 4.5 ಲಕ್ಷದ ಗೊಬ್ಬರ ಆಗುತ್ತೆ. ಹಂಗಾದ್ರೆ ಅದನ್ನು ಗೊಬ್ಬರ ಮಾಡ್ಕೊಳ್ತಕ್ಕಂಥ ರೀತಿಗಳು ನಮ್ಗೆ ಗೊತ್ತಿರಬೇಕು. ಹಂಗಾದ್ರೆ ಇವೆಲ್ಲ ಇನ್ನು ಇದರ ಅದರಿಂದ ಬರ್ತಕ್ಕಂಥ ಹಾಲಿನ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಅದರಿಂದ ಬರ್ತಕ್ಕಂಥ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಇವ್ಯಾವನ್ನೂ ನಾವು ಹೇಳಬೇಕಾಗಿಲ್ಲ. ಆದರೆ ಯಾಕೆ ಈ ವಿಚಾರಗಳನ್ನು ನಾವು ತಿಳಿಸ್ಬೇಕು ಅಂದರೆ, ನೀವೀಗೆಲ್ಲ ಮನೆಯೊಳಗೆ ಡೈರಿ, ಹಾಲಿನ ಡೈರಿ ಮಾಡಿಕೊಂಡು ಹಸುಗಳು ಕಟ್ತಾ ಇಲ್ಲ ಅಂತ ನೀವೇನು ಅಂತಿರಲ್ಲ. ಅಂದರೆ ಹಸುವಿನಿಂದನೇ ನಿಮ್ಮಲ್ಲಿ ಆಗ್ತಕ್ಕಂಥ ಲಾಭಗಳು ಹೆಂಗಿರ್ತಾವೆ ಅನ್ನೋದಕ್ಕೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ನೋಡಿರಿ, ನಿಮ್ಮಲ್ಲಿ ಯಾವುದೇ ದನಗಳು ಕಟ್ಟಲಿಲ್ಲ ಅಂದರೆ, ನೋಡಿರಿ ಈಗ ನೀವು ಜರ್ಸಿ ದನಗಳು ಕಟ್ಟಲಿಲ್ಲ ಅಂದರೆ ನಿಮ್ಮ ಜರ್ಸಿ ಆಕಳದ ಹಾಲು ಅದರಲ್ಲಿ ಯೂಸ್ ಆಗಲ್ಲ. ಏನು ಈ ನಾಟಿ ಹಸು ಏನಿದೆ ಇಲ್ಲ, ಕಿಲಾರ್ ಅಥವಾ ಗೀರ್, ಮಲ್ನಾಡ್ ಗಿಡ್ಡ, ದೇವಣಿ, ರಾಟಿ, ರೆಡ್ ಸಿಂಧಿ, ಹೌದಾ, ಇವೆಲ್ಲ ಏನದಾವು, ರತ್ನವರ್ಣ, ಇವೆಲ್ಲ ನಮ್ಮ ಮೂಲ ತಳಿಗಳು ಏನದಾವು. ಈ ತಳಿಗಳ ಆಕಳ ಹಾಲು ಇದರಿಂದ ಬಂದಂಥ ಮಜ್ಜಿಗೆಯಲ್ಲಿ ಈ ಮದರಂಗಿ ಇರುತ್ತಲ್ಲ, ಮದರಂಗಿ ಗೊತ್ತಲ್ಲ, ಗೋರಂಟಿ ಎಲ್ಲ ಕೈಗೆಸ್ತಾರಲ್ಲ, ಮದರಂಗಿನ ರುಬ್ಬಿ ಆ ಮಜ್ಜಿಗೆಯಲ್ಲಿ ಹಾಕಿ ಯಾವುದೇ ಹಸುಗಳು ಕಟ್ಟದೇ ಇದ್ದರೆ ಅದನ್ನು ಆ ಕಟ್ಟತಕ್ಕಂಥ ಸಮಯದಲ್ಲಿ ಅದನ್ನು ಕುಡಿಸಿದ್ರೆ 3 ದಿವಸ ಆ ಹಸು ಕಟ್ಟುತ್ತೆ. ಹಂಗಾದರೆ ಆಕಳ ಮಜ್ಜಿಗೆಯಲ್ಲಿ ತಾಕತ್ತು ಎಷ್ಟಿದೆ? ಹಂಗಾದರೆ ಪ್ರತಿಯೊಂದು ವಸ್ತು ಹಂಗೂ ಜಗತ್ತಿನಲ್ಲಿ ಏನು ಈ ಮಜ್ಜಿಗೆ ಇದೆ, ಜಗತ್ತಿನ ಶ್ರೇಷ್ಠ ಶಿಲೀಂದ್ರನಾಶಕ ಅಂತ ಹೇಳ್ತಾರೆ. ಕೊಳೆ ರೋಗ ಅಂತ ನಾವೇನು ಮಾತಾಡ್ತೀವಿ, ಕೊಳೆ ರೋಗದಲ್ಲಿ ಮಹತ್ತರ ಪಾತ್ರ ವಹಿಸಿದ ಯಾವುದು, ಮಜ್ಜಿಗೆ. ನೀವು ನೋಡ್ಬೋದು ಹೆಚ್ಚು ಕಡಿಮೆ ಇಲ್ಲಿ ಈರುಳ್ಳಿ ಬೆಳಿಬೋದಾ? ಈರುಳ್ಳಿ ಬೆಳೀತಕ್ಕಂಥ ಪ್ರದೇಶ ಇದೇನಾ? ಇದೇನಾ? ಹಾಂ, ಇದೇ ಅನ್ನೋದಾದರೆ ಈರುಳ್ಳಿಯಲ್ಲಿ ಮಜ್ಜಿಗೆ ರೋಗ ಬರುತ್ತೆ, ಹೌದಾ? ಮೇಲಿನ ಗರಿ ಎಲ್ಲ ಸುಡ್ತಾ ಇರುತ್ತಲ್ಲ, ನೋಡ್ರಿ ಅಲ್ಲಿ ಮಜ್ಜಿಗೆ ರೋಗ ಅಂತ ಕರೆದಿರೋದು ಅದಕ್ಕೆ ಪರಿಹಾರ ಮಜ್ಜಿಗೆ. ಯಾರಿಗಾದರೂ ಗೊತ್ತಾ? ಇಲ್ಲ, ಅದು ಮಜ್ಜಿಗೆ ರೋಗ ಅಷ್ಟೇ. ಏನದು? ಮಜ್ಜಿಗೆ ರೋಗ. ಯಾರು ಮಜ್ಜಿಗೆಯನ್ನು ಸ್ಪ್ರೇ ಮಾಡ್ತೀರಿ, ಈರುಳ್ಳಿಯಲ್ಲಿ ಮಜ್ಜಿಗೆ ರೋಗ ಬರಲ್ಲ. ಹಂಗಾರೆ ನೀವು ಈ ಮಜ್ಜಿಗೆಯನ್ನು ಸ್ಪ್ರೇ ಮಾಡೋದಕ್ಕೆ ನೀವು ಸಪ್ರೇಟಾಗಿ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ದು ಹೆಂಗಿದೆ ಅಂದರೆ ಮತ್ತೆ ಅದಕ್ಕೆ ಲೇಬರ್ ಕಾಸ್ಟನ್ನು ಆ್ಯಡ್ ಮಾಡಿಬಿಡ್ತೀರಿ ನೀವು, ಅಯ್ಯೋ ಆ ಮಜ್ಜಿಗೆಯನ್ನು ನಾವು ಸ್ಪ್ರೇ ಮಾಡಿ ಮತ್ತೆ ಲೇಬರ್ ಕೊಡಬೇಕು ಅಂತ. ಇಲ್ಲ, ನೀವೇನೋ ಸ್ಪ್ರೇ ಮಾಡ್ತಾ ಇದ್ದೀರಲ್ಲ ನಿಮ್ಮ ನಿಮ್ಮ ಟಾನಿಕ್ಗಳನ್ನು, ಒಂದು ಕ್ಯಾನಿಗೆ ಒಂದು ಜಗ್ ಮಜ್ಜಿಗೆ ಹಾಕಿ ನೀವು ಸ್ಪ್ರೇ ತೊಗೊಂಡ್ರೆ ಅದು. ಆದರೆ ಆ ಮಜ್ಜಿಗೆಯನ್ನು ನೀವು ಬಟ್ಟೆಯಲ್ಲಿ ಸೋಸಿರಬೇಕು, ಯಾಕಂದರೆ ಅದರಲ್ಲಿ ಬೆಣ್ಣೆ ಬರಬಾರ್ದು, ಬೆಣ್ಣೆ ಬಂದರೆ ನಿಮ್ಮದು ನಾಜಲ್ಲೆಲ್ಲ ಲಾಸ್ ಆಗಿ ಹೋಗುತ್ತೆ, ಅದು ನೆನಪಿದೆ. ಹಂಗಾದರೆ ಮಜ್ಜಿಗೆ ಶಿಲೀಂದ್ರನಾಶಕ ಅಂದರೆ ನಿಮ್ಮ ಬೆಂಕಿ ರೋಗ ಅಂತ ಏನು ಮಾತಾಡ್ತೀರಿ, ಈ ಹೊಟ್ಟೆಗೆ ಬೆಂಕಿ ಆದರೆ ಮಜ್ಜಿಗೆ ತಂಪಾಗಿರ್ತಲ್ಲ, ಅಲ್ಲಿಯೂ ಬೆಂಕಿ ರೋಗಕ್ಕೆ ಬೇರೆ ಕರಗ್ತಾ ಇರುತ್ತೆ, ಆ ಬೇರೆ ಕರಗೋದಕ್ಕೆ ಮಜ್ಜಿಗೆನ ಪರಿಹಾರವಾಗಿ ಕೆಲಸ ಮಾಡುತ್ತೆ. ಅಂದರೆ ಇಷ್ಟೆಲ್ಲ ಇದರಲ್ಲಿ ಏನಿದಾವು, ನಾವು ಇವನ್ನ ತಿಳಿತಕ್ಕಂಥ ವ್ಯವಸ್ಥೆಗೆ ಹೋಗಿಲ್ಲ ಅಷ್ಟೇ, ಇದಾವು. ಆದರೂ ನಮಗೆ ಈಗೂ ನಾನೇನು ಹೇಳತ್ತನಲ್ಲ, ಹೀಗೂ ಉಂಟೆ ಸಂಶಯಗಳೇ ಜಾಸ್ತಿ ನಿಮಗೆ.
ಏನು ನಿಮಗೆ ಸಂಶಯಗಳು ಜಾಸ್ತಿ ಯಾರ್ಯಾರಿಗೆ ಸಂಶಯ ಇದೆ ಸಂಶಯ ಪರಿಹಾರ ಯಾವಾಗ ಆಗುತ್ತೆ ಸಂಶಯ ಪರಿಹಾರ ಯಾವಾಗ ಆಗುತ್ತೆ ಆ ಮಜ್ಜಿಗೆನ ಅಲ್ಲಿ ಸ್ಪ್ರೇ ಮಾಡಿ ನೀವು ಬೆಂಕಿ ರೋಗದಲ್ಲಿ ಪರಿಹಾರ ಕಂಡಾಗ ಅಥವಾ ನೀವು ನಾನು ಹೇಳಿರತಕ್ಕಂತ ಕೆಲಸ ಮಾಡಿ ಅಲ್ಲಿ ಎರೆಹುಳಗಳು ಕಂಡಾಗ ಇಂಥವನ್ನೆಲ್ಲವನ್ನೂ ನೀವು ಮಾಡಿ ನೋಡಿದಾಗ ಮಾತ್ರ ಅದಕ್ಕೆ ಏನು ಸಿಗುತ್ತೆ ಇಲ್ಲ ನೀವು ಹಿಂಗೆ ಸಂಶಯ ಇಟ್ಕೊಂಡು ಹೋಗ್ರೆ ಅದು ಕೊನೆಯವರೆಗೂ ಏನಾಗುತ್ತೆ ಸಂಶಯದಲ್ಲೇ ಉಳಿಯುತ್ತೆ ಆ ಸಂಶಯದಲ್ಲಿ ಉಳಿಯೋದು ಬೇಡ ನಮ್ಮದು ಈ ಪ್ರಯತ್ನ ಏನಿದೆ ಅದನ್ನು ಯಾರಾದರೂ ಒಬ್ಬರಾದರೂ ಪ್ರಾಯೋಗಿಕವಾಗಿ ಒಂದೊಂದು ಗ್ರಾಮದಲ್ಲಿ ಮಾಡಿದಾಗನ ಏನಾಗುತ್ತೆ ಅದು ಮುಂದಿನವರಿಗೆ ದಾರಿ ಆಗುತ್ತೆ ಹಾಗಾದರೆ ಇವೆಲ್ಲ ಏನದಾವು ಸಾಂಪ್ರದಾಯಿಕ ಕೃಷಿ ಒಳಗೆ ನೀವು ಕಾಳುಗಳನ್ನು ಬೆಳೀತಾ ಇದ್ದೀರಿ ಎಲ್ಲರೂ ಈ ಕಾಳುಗಳನ್ನು ರಕ್ಷಣೆ ಮಾಡೋಕೆ ಒಂದು ಗುಳಿಗೆಯನ್ನು ಹಾಕಿಡ್ತಾ ಇದ್ದೀರಿ ಗೊತ್ತಲ್ಲ ಬೋರಿಕ್ ಗುಳಿಗೆನ ಧಾನ್ಯಗಳನ್ನು ಬೆಳೀತೀರಿ ಆ ಧಾನ್ಯಗಳು ಏನಾಗಬಾರ್ದು ನಿಮಗೆ ಹುಳು ಆಗಬಾರ್ದು ಆ ಹುಳು ಆಗಬಾರ್ದು ಅಂತ ಅದನ್ನು ಏನು ಮಾಡ್ತೀರಿ ಗುಳಿಗೆ ಹಾಕಿ ಧಾನ್ಯಗಳನ್ನು ಹಾಕಿಡ್ತೀರಿ ಯಾರಿಗೂ ಗೊತ್ತಿಲ್ಲ ಇದರಲ್ಲಿ ಯಾವ ಗುಳಿಗೆಯನ್ನು ಹಾಕಿಟ್ಟ ಧಾನ್ಯ ಏನಿದೆ ಅದನ್ನು ಮುಂದೆ ಮಕ್ಕಳುಗಳು ಏನು ತಿಂತಾರಲ್ಲ ಸತತವಾಗಿ ಅದನ್ನು ತಿಂದರೆ ಮುಂದೆ ಅವರಿಗೆ ಮಕ್ಕಳಾಗ ಸಂಖ್ಯೆ ಕಡಿಮೆ ಆಗುತ್ತೆ ಆ ಬೋರಿಕ್ ಇದನ್ನು ಏನು ಗುಳಿಗೆನ ಏನು ಬಳಸ್ತಿರಲ್ಲ ಅದರಿಂದ ಆಗ ತೊಂದರೆ ಏನು ಅಂದರೆ ಮುಂದೆ ಸಂತಾನದ ತೊಂದರೆ ಆಗುತ್ತೆ ಹಂಗಾದರೆ ಅದು ತೊಂದರೆ ಇದೆ ಅಂದಂಗೆ ಆತದ ಹಂಗಾದರೆ ಹಿಂದೆಲ್ಲ ಧಾನ್ಯಗಳನ್ನು ಆ ಇದರಲ್ಲಿ ಹಾಕಿ ಹಗೆಯದಲ್ಲಿ ಹಾಕಿ ಅವ್ರು ಏನು ಮಾಡ್ತಿದ್ರು ರಕ್ಷಣೆಯನ್ನು ಮಾಡ್ತಿದ್ರು ಅದ್ರ ಒಂದು ಪದ್ಧತಿ ಇದೆ ನೀವು ಧಾನ್ಯಗಳನ್ನು ರಕ್ಷಣೆ ಮಾಡಬೇಕು ಅದರಲ್ಲಿ ಹುಳು ಆಗಬಾರ್ದು ಅನ್ನೋದಾದರೆ ಈ ನೆಕ್ಸ್ಟ್ ಬರುತ್ತಲ್ಲ ಮಹಾನವಮಿ ಅಮಾವಾಸ್ಯೆ ಅಂತ ಹೇಳ್ತೀವಲ್ಲ ನಾವು ಅಲ್ಲಿಂದ ನಾಲ್ಕು ಅಮಾವಾಸ್ಯೆಗಳು ಅಂದರೆ ಮಳೆಗಾಲ ಬರೋಕ್ಕಿಂತ ಮೊದಲಿನ ಅಮಾವಾಸ್ಯೆಗಳು ಚಳಿ ಮತ್ತು ಬೇಸಿಗೆ ಅಮಾವಾಸ್ಯೆಗಳನ್ನು ಅಮಾವಾಸ್ಯೆಗೆ ನೀವು ಕಾಳುಗಳನ್ನು ಏನು ಮಾಡಬೇಕು ಬಿಸಿಲಿನಲ್ಲಿ ಹಾಕಬೇಕು ನೈಟ್ 12 ಗಂಟೆ ಮೇಲೆ ಆ ಧಾನ್ಯನ ಗೋಣಿ ಚೀಲದಲ್ಲಿ ಯಾವ ಚೀಲ ಬಟರ್ ಚೀಲ ಅಂತ ಹೇಳ್ತೀರಿ ಗೋಣಿ ಚೀಲ ಅಂತ ಹೇಳ್ತೀರಿ ಅಥವಾ ತಟ್ಟಿನ ಚೀಲ ಅಂತ ಹೇಳ್ತೀರಿ ಅಥವಾ ಸೆಣಬಿನ ಚೀಲ ಅಂತ ಹೇಳ್ತೀವಿ ನಾವು ಈ ಚೀಲದಲ್ಲಿ ನೀವು ಹಾಕಿ ಇಟ್ಟರೆ ಆ ಅಮಾವಾಸ್ಯೆ ರಾತ್ರಿ ಹಾಕಿಟ್ರೆ ನೀವು ಬೇಕಂದರೆ ಚೆಕ್ ಮಾಡಿಕೊಡ್ರಿ ನಿಮಗೆ ಅಲ್ಲಿಂದ 3 ವರ್ಷ ಅಲ್ಲ 4 ವರ್ಷ ಇಟ್ಟರೆ ಆ ಧಾನ್ಯದಲ್ಲಿ ಒಂದು ಹುಳು ಆಗಲ್ಲ ನೀವು ಇದಕ್ಕೆ ಗುಳಿಗೆ ಹಾಕೋ ಅವಶ್ಯಕತೆ ಇಲ್ಲ ಆದರೆ ಯಾವ ಕಾರಣಕ್ಕೂ ಅದರಲ್ಲಿ ನೀವೇನು ಹಾಕಬಾರ್ದು ಪ್ಲ್ಯಾಸ್ಟಿಕ್ನಲ್ಲಿ ಹಾಕಬಾರ್ದು ಎದರಲ್ಲಿ ಹಾಕಬಾರ್ದು ಪ್ಲ್ಯಾಸ್ಟಿಕ್ನಲ್ಲಿ ಹಾಕಬಾರ್ದು ನೀವು ಪ್ಲ್ಯಾಸ್ಟಿಕ್ನಲ್ಲಿ ಹಾಕಿದರೆ ಹೀಟಿಗೇನ ಅದು ಮರಿ ಆಗುತ್ತೆ ಅದರಲ್ಲಿರ್ತಕ್ಕಂಥ ತತ್ತಿ ಹಂಗಾದರೆ ಇಲ್ಲಿ ಇಂಥವೆಲ್ಲ ಪ್ರಾಚೀನ ಕಾಲದೊಳಗೆ ನಮ್ಮೇನು ಹಿರಿಯರಿದ್ದರು ಸದೃಢವಾಗಿದ್ದರು ಅವರು 100 ವರ್ಷ ಬಾಳಿದರು ಎಲ್ಲ ನಿಮ್ಗೆ ಗೊತ್ತಿರಬೇಕು ಮೊದಲೆಲ್ಲ ಭತ್ತದ ತೂಕನ ಪಲ್ಲಾದಲ್ಲಿ ಅಳೀತಿದ್ರಂತೆ ಯಾವುದರಲ್ಲಿ ಪಲ್ಲ ಒಂದು ಪಲ್ಲ ಅಂದರೆ ಏನು ಗೊತ್ತಾ 120 ಕೆಜಿ ಯಾವತ್ತು ಭತ್ತದ ಚೀಲ 120 ಕೆಜಿ ಇತ್ತು ಅವತ್ತು ಜನರು ಎಷ್ಟು ಬಾಳ್ತಿದ್ರು 120 ವರ್ಷ ಬಾಳ್ತಿದ್ರು ಆಮೇಲೆ ಇವ್ರು ಯಾರೋ ಒಂದು ಸ್ವಲ್ಪ ಜನ ಸೇರಿಕೊಂಡು ಸೈನ್ಸು ಪೈನ್ಸು ಅನ್ಕಂತ ಕ್ವಿಂಟಲ್ ಮಾಡಿದರು ಅಲ್ಲಿಗೆ ಜನ ಏನಾದರೂ 100 ವರ್ಷಕ್ಕೆ ಬಂದರು ಮುಂದೆ ಯಾರಿಗೋ ಇನ್ನೂ ಒಂದಿಟ್ಟು ತ್ರಾಸ ಆತಿದ್ದು ಅಂತೇಳಿ 70 ಕೆಜಿಗೆ ತಂದಿಟ್ರದು ಅವಾಗ ಜನ ಎಲ್ಲಿ ಮಠ ಬಾಳಾಗತ್ತಿದ್ರು 70 ವರ್ಷ ಬಾಳಾಗತ್ತಿದ್ರು ಈಗ ಅದನ್ನೇನೋ 25 ಕೆಜಿ ಮಾಡಬೇಕು ಅಂತ ನಿರ್ಧಾರ ಮಾಡ್ಯಾರಂತೆ ಈಗ 20ರಾಗ ಮದುವೆ ಯಾವಾಗ ಹಾಕಾವು ಮಕ್ಕಳು ಯಾವಾಗ ಹಾಕಾವು ಇದ್ರಾಗೆ ನೋಡಿರಿ ಮತ್ತು ಹಂಗೇನ್ರಿ 25 ಆದರೆ ಮತ್ತು ನೀವು ಸರ್ಕಾರಕ್ಕೆ ಇದನ್ನು ಹೇಳಬೇಕಾಗತ್ತೆ 12ಕ್ಕೆ ಮದುವೆಗೆ ಪರ್ಮಿಷನ್ ಕೊಡ್ರಿ ಅಂತ ಹೌದಲ್ಲ ಕಷ್ಟ ಐತಿ ಹಂಗಾದರೆ ಇಲ್ಲಿ ನಿಮ್ಮ ಏನು ಧಾನ್ಯ ಇದೆ ಧಾನ್ಯದ ತೂಕ ಕಡಿಮೆ ಆಗ್ತಾ ಇದೆ ಹಂಗಾದರೆ ಇಲ್ಲಿ ಒಬ್ಬ ರೈತ ಬಂದಾರ ನಮ್ಮ ನವಲಿಯಾಳ ಕಾಜಾ ಅಂತೇಳಿ ಅವರು ರೈಸನ್ನು ಬೆಳೀತಾ ಇದ್ದಾರೆ ಆಲ್ರೆಡಿ ಈಗ ಭತ್ತದ ತೂಕನ ಅವರು 69 ಕೆಜಿಯಿಂದ 90 ಕೆಜಿಗೆ ತೊಗೊಂಡೋಗ್ಯಾರ ಎಲ್ಲಿಗೆ ಅವರ ಭತ್ತದ ಚೀಲ ಇವತ್ತು 90 ಕೆಜಿ ಬರುತ್ತೆ ಸಾಮಾನ್ಯ ರೈತನ ಭತ್ತ ಎಷ್ಟು ಬರುತ್ತೆ 69 ಕೆಜಿ ಬರುತ್ತೆ ಹಂಗಾದರೆ ಇಲ್ಲಿ ಧಾನ್ಯದ ತೂಕನ ನಾವು ಹೆಚ್ಚಿಗೆ ಮಾಡಬೇಕು ನೋಡೋಣ ಈ ಧಾನ್ಯದ ತೂಕದ ಬಗ್ಗೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಬ್ಯಾಂಕ್ನಲ್ಲಿ ಸಾಲ ಕೊಡ್ತಾರಲ್ಲ ಯಾವ ಆಧಾರದ ಮೇಲೆ ಕೊಡ್ತಾರೆ ದಪ್ಪ ಇರೋರಿಗೆ ಜಾಸ್ತಿ ತೆಳ್ಳಗಿರೋರಿಗೆ ಕಡಿಮೆ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಯಾವ ಆಧಾರದ ಮೇಲೆ ಕೊಡ್ತಾರೆ ಸರ್ ಹಾಂ ಜಮೀನು ಆದಾಯ ಕೊನೆ ಅಸ್ತ್ರ ಜಮೀನು ಅಂತೀರೋ ಜಮೀನೇನು ಬಂಗಾರ ಇದ್ದರೂ ಕೊಡ್ತಾರೆ ಇಲ್ಲೋ ಬಂಗಾರ ಇದ್ದರೂ ಕೊಡ್ತಾರೆ ಜಮೀನು ಇದ್ದರೂ ಕೊಡ್ತಾರೆ ಮನೆ ಚೆನ್ನಾಗಿದ್ದರೂ ಕೊಡ್ತಾರೆ ನೌಕರಿ ದೊಡ್ಡದಿದ್ದರೂ ಕೊಡ್ತಾರೆ ಹಂಗಾರೆ ಈ ಎಲ್ಲದ್ರದ್ದು ಮೂಲ ಅರ್ಥ ಏನು ಆ ಮನುಷ್ಯನ ವಜನತ್ತು ಏನು ಆ ಮನುಷ್ಯನ ಈ ತೂಕ ಅಲ್ಲ ಯಾವ ತೂಕ ಈ ತೂಕ
ಆ ತೂಕದ ಮೇಲೆ ಅವನಿಗೇನು ಸಾಲ ಹಾಗಾದರೆ ನಿಮಗೂ ಬೆಳೆಯ ತೂಕದ ಮೇಲೆ ಆದಾಯ ನೀವು ಈರುಳ್ಳಿ ಇಂತ ದೊಡ್ಡದು ಬೆಳೆಯಿರಿ ಅದು 100 ಗ್ರಾಂ ಇದ್ರೆ ಏನು ಫಲ ನೀವು ಈರುಳ್ಳಿ ಇಷ್ಟೇ ಬೆಳೆಯಿರಿ ಅದು 750 ಗ್ರಾಂ ಇದ್ರೆ ಅದಕ್ಕೆ ನೀವು ಬಹಳಷ್ಟು ಏನು ಮಾಡ್ತಾ ಇದ್ದೀರಿ ಅಂದ್ರೆ ದೊಡ್ಡ ದೊಡ್ಡ ಸೈಜ್ಗಳನ್ನು ನೋಡ್ತಾ ಇದ್ದೀರಿ ಅದರಲ್ಲಿ ಏನಿಲ್ಲ ತೂಕಗಳಿಲ್ಲ ಹಾಗಾದರೆ ಆಹಾರದ ತೂಕ ಹಾಗಾದರೆ ಅಲ್ಲೇ ತೂಕ ಇದ್ದರೆ ಆಹಾರದಲ್ಲಿ ತೂಕ ಇದ್ದರೆ ಮನುಷ್ಯನಲ್ಲಿ ಏನು ಬರುತ್ತೆ ಆ ಪೋಷಕಾಂಶಗಳು ಅಂತ ಹೇಳ್ತೀವಿ ಈ ಪೋಷಕಾಂಶಗಳಿಗೆ ನಾವು ಹೇಳ್ತಾ ಇರೋದು ಮಣ್ಣಿನಲ್ಲಿ ಒಳಹಸಿವು ಉಂಟಾಗಿದೆ ಆ ಒಳಹಸಿವನ್ನ ನಾವು ಏನು ಹೇಳ್ತಾ ಇದ್ದೀವಿ ಜಿಂಕ್ ಕಡಿಮೆ ಆಗಿದೆ ಫೆರಸ್ ಕಡಿಮೆ ಆಗಿದೆ ಬೋರಾನ್ ಕಡಿಮೆ ಆಗಿದೆ ಮೆಗ್ನೀಸಿಯಂ ಕಡಿಮೆ ಆಗಿದೆ ಮಣ್ಣಿನಲ್ಲಿ ಆ ಸತ್ವಗಳು ಕಡಿಮೆ ಆಗಿದಾವು ಅದಕ್ಕಾಗಿನೇ ನೀವೆಲ್ಲರೂ ಕರೋನಾ ಬಂದಾಗ ಜಿಂಕ್ ಗುಳಿಗೆ ತಗೊಂಡ್ರಿ ಈಗ ಯಾರ್ಯಾರು ಮತ್ತೊಂದು ಮಗದೊಂದು ನೀವು ನೋಡಬಹುದು ಯಾರೇ ಮಕ್ಕಳಿಗೆ ನೀವು ಆರಾಮಿಲ್ಲ ಅಂತ ನೀವು ದವಾಖಾನೆಗೆ ಕರ್ಕೊಂಡು ಹೋದ್ರೆ ಒಂದು ಟಾನಿಕ್ ಪೌಡರ್ ಕೊಡ್ತಾರೆ ನಿಮ್ಮೆಲ್ಲರ ಗಮನದಲ್ಲಿರಿ ಏನು ಕೊಡ್ತಾರೆ ಟಾನಿಕ್ ಪೌಡರ್ ಯಾರು ನೀವು ಹಿರಿಯರಿದ್ದೀರಿ ನೆಕ್ಸ್ಟ್ ಟೈಮ್ ಟಾನಿಕ್ ಪೌಡರ್ ನೋಡಬೇಕಾದ್ರೆ ಆ ಡಬ್ಬಾದ ಮೇಲೆ ಇರತಕ್ಕಂಥ ನ್ಯೂಟ್ರಿಯಂಟನ್ನು ಓದ್ರಿ ಅಲ್ಲೇ ಯೂರಿಯಾ ಡಿ ಎ ಪಿ ಪೊಟ್ಯಾಸಿಯಂ ಮೂರು ಬಿಟ್ಟು ಎಲ್ಲ ಅದಾವೆ ಏನದಾವು ನೀವು ನೋಡ್ರಿ 53 ಥರದ ನ್ಯೂಟ್ರಿಯಂಟ್ ಇರಬೇಕು ಮನುಷ್ಯನಿಗೆ ಏನಿರಬೇಕು ಬೆಳಗ್ಗೆ 14 ಥರ ಮನುಷ್ಯನಿಗೆ ಎಷ್ಟು 58 ಥರ ಈಗ ಈ 53 ಥರ 58 ಥರದ ನ್ಯೂಟ್ರಿಯಂಟ್ ಏನದಾವು ನಮಗೆ ಬೇಕಲ್ಲ ಅಲ್ಲಿ ಹೆಚ್ಚು ಕಡಿಮೆ 46 ಥರದ ನ್ಯೂಟ್ರಿಯಂಟನ್ನು ನಿಮಗೆ ಎದುರ ಕೊಟ್ಟಾರವರು ಆ ಟಾನಿಕ್ ಡಬ್ಬಾದಲ್ಲಿ ಕೊಟ್ಟಾರ ನೀವು ಆ ಟಾನಿಕ್ ಡಬ್ಬಾದಲ್ಲಿ ಓದ್ರಿ ಅದರಲ್ಲಿ ಜಿಂಕು ಫೆರಸ್ಸು ಸೆಲೇನಿಯಮ್ಮು ಮೆಗ್ನೀಸಿಯಮ್ಮು ಕೋಬಾಲ್ಟು ಐರನ್ನು ಡಿ 3 ಡಿ 12 ಬಿ 6 ಬಿ 12 ಎಲ್ಲ ಬರ್ತಾರ ಅದರಲ್ಲಿ ಮೂರು ಬರೆದಿಲ್ಲ ಯೂರಿಯಾ ಡಿ ಎ ಪಿ ಪೊಟ್ಯಾಸ್ ಇಲ್ಲ ನೀವು ಚೆಕ್ ಮಾಡ್ಕೋಬಹುದು ಯಾಕಿಲ್ಲ ಕ್ವಿಂಟಲ್ ಗಟ್ಟಲೆ ಹಾಕೇವೆ ನಾವು ಅದರ ಅವಶ್ಯಕತೆ ನಮಗೆ ಬರ ಹತ್ತಿಲ್ಲ ಮೊದಲ ಮನುಷ್ಯ ಆಯುಷ್ಯ ಆದಮೇಲೆ ಅವ ಸಾಯ್ತಿದ್ದ ಏನು ಹೆಂಗೆ ಸಾಯ್ತಿದ್ದ ಅವನು ಮೊದಲು ಅವನು 60-70 ವರ್ಷ ಸೀದಾ ಬಾಳ್ತಿದ್ದ 70 ನಂತರ ಏನು ಮಾಡ್ತಿದ್ದ ಸ್ವಲ್ಪ ಬಾಗ್ತಾ ಇದ್ದ 80-90-100 ಅಂದಮೇಲೆ ಅಂದರೆ ಭೂಮಿಗೆ ಹತ್ತಿರ ಆಗೇನಿ ಅಂತ ತೋರಿಸ್ತಿದ್ದ ಅವನು ಯಾರು ಆ ಮನುಷ್ಯ ಈಗಿಲ್ಲ ಯೂರಿಯಾ ತಿಂತಿಂದ ಸ್ಟೇಟಸ್ ಆಗುತ್ತೆ ರೀ ಇವ್ರನ್ನ ಮುರಿಯೋದು ವಜ್ಜೈತಿ ಅಲ್ಲಿ ಎಲ್ಲಿ ನೀವು ಇದನ್ನು ಮಾಡ್ತಾರಲ್ಲ ಕೂತಲ್ಲ ಯೂರಿಯಾ ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ ಅಂದರೆ ಆಹಾರದಲ್ಲಿರ್ತಕ್ಕಂಥ ಇದಕ್ಕೆ ನಾವು ಹಿಡನ್ ಹಂಗರ್ ಅಂತ ಐತಿ ಒಳಹಸಿವು ಹಾಗಾದರೆ ನಿಮ್ಮ ಬೆಳೆಯಲ್ಲಿ ನೀವು ಒಳಹಸಿವನ್ನು ನೀಗಿಸ್ತೇ ಇದ್ದರೆ ನೀವೇನು ಇವತ್ತು ಬೆಳೆಗಳ ಒಳಗೆ ನೋಡಾತಿರಲ್ಲ ಹಳದಿ ಆಗ್ತಾ ಇದೆ ಕೆಂಚಾಗ್ತಾ ಇದೆ ಮ್ಯಾಲ ಗರಿ ಸುಡ್ತಾ ಇದೆ ಅಡಿಕೆಗಳು ಸಮರ್ಪಕವಾಗಿ ಬರ್ತಾ ಇಲ್ಲ ಅಡಿಕೆಯಲ್ಲಿ ನಳ್ಳಿ ಉದುರ್ತಾ ಇದ್ದಾವೆ ಹಿಂಗಾರು ಉದುರ್ತಾ ಇದೆ ಆ ಗೊನೆ ಎಲ್ಲ ಒಣಗಿ ಹೋಗ್ತಾ ಇದೆ ಇಂಥವ್ರನ್ನೆಲ್ಲ ನೋಡ್ತಾ ಇದ್ದೀರಿ ನೀವು ಹಾಗಾದರೆ ಆದರೆ ಅದಕ್ಕೆ ಪರಿಹಾರಗಳನ್ನು ನಾವು ಏನು ಮಾಡ್ತಾ ಇಲ್ಲ ಹುಡುಕ್ತಾ ಇಲ್ಲ ನೀವೇನು ಮಾಡ್ತಾ ಇದ್ದೀರಿ ಅದನ್ನು ನೀವು ಒಪ್ಕೊಂಡು ಹೋಗ್ತಾ ಇದ್ದೀರಿ ಸುಮ್ಮನೆ ನಮಗಿಲ್ಲ ಇದು ಇರೋದ ಹೀಗೆ ಈಗ ನೀವು ಅಡ್ವಾನ್ಸ್ ಆಗಿ ಹೇಳ್ಬಿಡೋದು ಏನು ಅಂದರೆ ಇನ್ನೊಂದು 10 ವರ್ಷಕ್ಕೆ ಏನು ಬರೋದಲ್ಲ ಎಲ್ಲ ಮುಗಿದು ಹೋಗುತ್ತೆ ಇಲ್ಲ ಪ್ರಕೃತಿ ಒಳಗೆ ಯಾವುದೂ ಮುಗಿದು ಹೋಗಲ್ಲ ಪ್ರಕೃತಿ ಒಳಗೆ ಎಲ್ಲ ವ್ಯವಸ್ಥೆಗಳದಾವು ನಿಮ್ಮೆಲ್ಲರಿಗೂ ಒಂದು ಧೈರ್ಯದ ವಿಚಾರ ಹೇಳ್ತೀನಿ ನಾನು ಇನ್ನು 50 ವರ್ಷದ ನಂತರ ಒಂದು ಕಂಪ್ನಿ ರಿಸರ್ಚ್ ಮಾಡಿದೆ ಆ ಕಂಪ್ನಿ ರಿಸರ್ಚ್ ಪ್ರಕಾರ ಇನ್ನು 50 ವರ್ಷದ ಒಳಗಡೆ ಇಡೀ ಜಗತ್ತಿನಲ್ಲಿ ಭಾರತೀಯ ಕೃಷಿ ಜನಜನಿತ ಇರುತ್ತೆ ಎಲ್ಲಿ ಕೃಷಿ ಭಾರತೀಯ ಕೃಷಿ ಆದರೆ ಈ ಜಗತ್ತಿನಾಗೆಲ್ಲ ಇದ್ದು ನಮ್ಮಲ್ಲೇ ಇಲ್ಲ ಅಂದ್ರೆ ಮತ್ತೆ ಭಾಳ ಕಷ್ಟ ಆಗೈತಿ ನಾವು ಉಳಿಸ್ಕೊಳ್ಳ ನಾವು ನಮ್ಮನ್ನು ನಾವು ಉಳಿಸ್ಕೋಬೇಕಲ್ಲ ನೀವೆಲ್ಲ ನೋಡಿರ್ಬೋದು ಈಗೆಲ್ಲ ನೀವು ಇಸ್ರೇಲ್ಗೆ ಜರ್ಮನಿಗೆ ಅಲ್ಲೆಲ್ಲ ಹೋದ್ರೆ ನಮ್ಮ ತಳಿಗಳದಾವೆ ಏನು ಆಕಳದ ತಳಿಗಳು ಅಲ್ಲೆಲ್ಲ ಹೈಯೆಸ್ಟು ನಮ್ಮದೇನು ಗೀರ್ ತಳಿನ ಎಲ್ಲರೂ ಲೈಕ್ ಮಾಡೋದಕ್ಕೆ ಕಾರಣ ಏನು ಅಂದರೆ ಒಪ್ಪತ್ತಿಗೆ 70 ಲೀಟ್ರ್ ಹಾಲು ಕೊಡ್ತಕ್ಕಂಥ ಒರಿಜಿನಲ್ ಗೀರ್ ತಳಿ ನಿಮಗೆ ಜರ್ಮನಿಯಲ್ಲಿದೆ ಡೆನ್ಮಾರ್ಕ್ನಲ್ಲಿದೆ ಇಸ್ರೇಲ್ನಲ್ಲಿದೆ ಆದರೆ ನಮ್ಮಲ್ಲಿ ಇಲ್ಲ ಯಾಕಂದರೆ ನಾವು ನಮ್ಮ ಒರಿಜಿನಲ್ ತಳಿಗಳನ್ನು ಉಳಿಸ್ಕೊಂಡಿಲ್ಲ ಹಂಗಾರೆ ಈ ಪ್ರಯತ್ನಗಳು ನಮ್ಮಲ್ಲಿ ನಡೀಬೇಕಾಗೈತಿ ಹಾಗಾದರೆ ನೀವು ಯಾರು ಹೆಚ್ಚು ಈ ಸಮಯ ಇದೆಯಾ ಸರ್ ಸಮಯ ಇದೆ ಅಲ್ಲ ನನಗೆ ಸಮಯ ಇದೆ ಮುಕ್ತವಾಗಿ ಕೊಟ್ಟರೆ ನಾನಂತೂ ಬೆಳಗ್ಗೆ 6 ಮಟನೂ ಮುಗಿಸಲ್ಲ ನೋಡೋಣಂತ ಯಾರೆದ್ದು ಹೋಗೋರು ಹೋಗಲಿ ಬೇಕಾದ್ರೆ ಏನು ತೊಂದರೆ ಹಂಗೆ ಮಾಡೋಣ ಇಲ್ಲ ಬೇಡ ಸಾರ್ ಹೊಟ್ಟೆ ಹಸಿದವಿಗೆ ಆಲ್ರೆಡಿ ಹೊಟ್ಟೆ ಹಸಿಬಿಟ್ಟಿವಿಗೆ ಹಾಂ ನಾಟಕ ನೋಡೋ ಆಸಕ್ತಿ ಇದೆ ಇಲ್ಲ ಇನ್ನೊಂದು 10 ನಿಮಿಷ ತೊಗೊತೀನಿ ಯಾಕೆ 10 ನಿಮಿಷ ಅಂದರೆ ಇರಲಿ ನಿಮ್ಮಲ್ಲಿ ಯಾರಲ್ಲಿ ಆಸಕ್ತಿ ಇದೆ ನನ್ನ ಚಾನಲ್ನಲ್ಲಿ ನೀವು ಹೋಗ್ರಿ
ನಿಮಗೆ ಯಾವುದೇ ಕ್ವೆಶ್ಚನ್ ಇರಲಿ ನನಗೊಂದು ವಾಯ್ಸ್ ಮೆಸೇಜ್ನಲ್ಲಿ ನೀವು ಹಾಕ್ರಿ. ಟೆಲಿಪತಿದು ಒಂದು ವಿಚಾರನ ನಾನು ಹಂಗೆ ಉಳಿಸಿ ಮುಂದೆ ಬಂದುಬಿಟ್ಟೆ, ಅದನ್ನು ಹೇಳಿ ಮುಂದೋಗಿ. ಮಕ್ಕಳಿಗೆ ನಿಮ್ಮ ಮಂತ್ರ ಹೇಳಿದೆ ನಾನು. ಆದರೆ ನೀವು ಮಕ್ಕಳ ಬದಲಾವಣೆ ಮಾಡಬೇಕು ಅಂತ ಯಾರು ಬಯಸ್ತೀರಿ? ಮಕ್ಕಳಿಲ್ಲೇ ಇರೋದ್ರಿಂದ ಅವ್ರು ಕೇಳ್ಕೊಂಡು ಮತ್ತೆ ಇದನ್ನು ತಂದೆ ತಾಯಿ ಮೇಲೆ ಪ್ರಯೋಗ ಮಾಡ್ಬಿಟ್ಟಾರ ಅವರು. ಭಾರಿ ಡೇಂಜರ್ ಅವರು, ಗೊತ್ತಲ್ಲ ನಿಮ್ಗೆ ಏನಿದೆ. ನೀವು ಮಕ್ಕಳಲ್ಲೇ ಬದಲಾವಣೆ ಮಾಡಬೇಕು ಅನ್ನೋದಾದರೆ ಮಗು ಮಲಗೋವರೆಗೂ ಕಾಯಬೇಕು. ಮಗು ಮಲಗಕ್ಕಿಂತ ಮೊದಲು ನೀವು ಮಲಗಬೇಡ್ರಿ. ಮಗು ಮಲಗೋವರೆಗೂ ಕಾಯಿರಿ, ಅವನ ಬಾಡಿಯನ್ನು ಟಚ್ ಮಾಡಿರಿ. ಟಚ್ ಮಾಡಿ ಅವನ ಹೆಸರನ್ನು 2-3 ಸಲ ಕರೀರಿ. ಆವಾಗ ಅವನು ಗಾಢವಾಗಿ ನಿದ್ರೆಯಲ್ಲಿ ಹೋಗಿದ್ರೆ ಯಾವ ಮಾತುಗಳನ್ನು ನೀವು ಬೆಳಗ್ಗೆ ಹೇಳ್ತಾ ಇದ್ದಿರಲ್ಲ ಅವನಿಗೆ, ನೀನು ಹಿಂಗೆ ಇರಬೇಕು ಅಂತೇಳಿ, ಅದನ್ನು ಡೇ ಟೈಮ್ನಲ್ಲಿ ಹೇಳಬೇಡ್ರಿ ಅವನಿಗೆ, ಅದನ್ನು ನೈಟ್ ಟೈಮ್ನಲ್ಲಿ ಹೇಳಿ. ಯಾಕೆಂದರೆ ಅವನದು ಜೀನ್ಸ್ ಓಪನ್ ಆಗಿರುತ್ತೆ, ಅವಾಗ ಬಾಡಿ ಪೂರ್ತಿ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಈ ಡೇ ಟೈಮ್ನಲ್ಲಿ ಅವ್ನಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಮಕ್ಕಳು ಹೆಂಗಿರ್ತಾರೆ ಅಂತ ಹೇಳ್ತೇನೆ ನಾನು. 2-3 ಮಕ್ಕಳು ಸೇರಿ ಆ ಸ್ಕೂಲ್ ಬಸ್ನಿಂದ ಇಳಿತಾರೆ. ಒಬ್ಬ ಮಗು ಹೇಳ್ತಾನೆ ಇನ್ನೆರಡು ಹುಡುಗರಿಗೆ, ನೋಡು ನಮ್ಮಪ್ಪ ಏನು ಹೇಳ್ತಾನೆ ಅಂತ ಹೇಳ್ತೀನಿ ಅಂತ. ನಾವು ಇವ್ರು 2 ಹುಡುಗರಿಗೆ ಆಶ್ಚರ್ಯ ಆಗುತ್ತೆ. ನೋಡೀಗ ನಮ್ಮಪ್ಪ, ಏಯ್ ಬ್ಯಾಗ್ ಅಲ್ಲಿಡು, ತಿಂಡಿ ತಿಂದೇನೋ, ಟೀಚರ್ ಏನು ಹೇಳಿದ್ರು, ಹೋಮ್ವರ್ಕ್ ಬರೆದಿದ್ದ್ಯಾ, ಸಾಕ್ಸ್ ಇಲ್ಲಿಡು, ಹಿಂಗೆಲ್ಲ ಹೇಳ್ತಾನೆ ಅವನು. ಇವ್ರು ಇಬ್ಬಳಾರಿಗೂ ಆಶ್ಚರ್ಯ ಆಗುತ್ತೆ. ಅವನು ಮನೆ ಇನ್ನೂ ಬಾಗಲದಲ್ಲಿ ಮುಟ್ರಲ್ಲ, ಅವನು ತಂದೆ ಬ್ಯಾಗ್ ಅಲ್ಲಿಡು, ಸಾಕ್ಸ್ ಇಟ್ಟೇನು, ತಿಂಡಿ ತಿಂದೇನು, ಟೀಚರ್ ಏನು ಹೇಳಿದ್ರು, ಹಿಂಗೆ ಸೇಮ್ ಮಾತಾಡ್ತಾನ ಅವನು. ಯಾಕೆಂದರೆ ಅವನು 6 ತಿಂಗಳಿಂದ ಅದನ್ನೇ ಕೇಳ್ತಾ ಇದ್ದಾನೆ. ಅವನಿಗೆ ಅದು ಏನಾಗಿದೆ ಈ ಹೆಂಗೆ ಅಡ್ವರ್ಟೈಸ್ನಲ್ಲಿ ಅಡ್ವರ್ಟೈಸನ್ನು ನೀವು ನೋಡ್ರಿ. ಮಕ್ಕಳು ಅಡ್ವರ್ಟೈಸ್ ಯಾವುದೇ ಬರಲಿ ಅಡ್ವರ್ಟೈಸನ್ನು ಪಟ 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 ಹೇಳ್ತಾ ಇರ್ತಾನೆ. ಯಾಕೆ? ರೆಗ್ಯುಲರ್ ಅದು ಬರ್ತಾ ಇದೆ. ಹೀಗಾಗಿ ಆ ಮಗು ಮೊದಲ ರೆಸಿಸ್ಟೆನ್ಸನ್ನು ಹೊಂದಿಬಿಟ್ಟಿರುತ್ತೆ. ನಮ್ಮಪ್ಪ ಹಿಂಗೆ ಹೇಳ್ತಾನೆ, ನಾ ಏನು ರಿಯಾಕ್ಟ್ ಮಾಡಬಾರ್ದು ಅಂತ. ಹೌದಲ್ಲ, ಜೀನ್ಸ್ ಆಫ್ ಇರುತ್ತವ. ಏನಿರುತ್ತೆ? ಸುಪ್ತ ಮನಸ್ಸು ಅಂತ ಹೇಳ್ತೀವಿ ನಾವು ಅದಕ್ಕೆ. ಏನು ಹೇಳ್ತೀವಿ? ಸುಪ್ತ ಮನಸ್ಸು. ಸುಪ್ತ ಮನಸ್ಸು ಜಾಗ್ರತೆ ಇದ್ದಾಗ ಮಾತ್ರ ನೀವೇನು ಮಾಡ್ಬೋದು, ಗೈಡ್ ಮಾಡ್ಬೋದು. ಹಂಗಾರೆ ಈ ಗೈಡ್ ಏನೈತಿ ಪವರ್ಫುಲ್ಲು, ನಿಮ್ಮ ಮಕ್ಕಳನ್ನು ಬೆಳೆಸೋಕ್ಕೆ ನಿಮಗೆ ಅನುಕೂಲ ಇರುತ್ತೆ. ಅದಕ್ಕೆ ಇದನ್ನು ನೀವು ಫಾಲೋ ಅಪ್ ಮಾಡ್ಬೋದು. ಇದನ್ನು ಬೆಳೆಗಳಲ್ಲಿನೂ ನೀವು ಮಾಡೋಕ್ಕೆ ಸಾಧ್ಯತೆ ಇದೆ. ಇನ್ನು ಅಡಿಕೆ ಬೆಳೆನ ಇಲ್ಲಿರೋದ್ರಿಂದ ನಾನು ಅಡಿಕೆಗೆ ಕುರಿತ 15 ನಿಮಿಷದ ಮಾತುಗಳನ್ನು ಹೇಳಿ ನನ್ನ ಇವತ್ತಿನ ಈ ಕಾರ್ಯಕ್ರಮ ನಮಗೆ ಸಾಧ್ಯತೆ. ಏನು ಅಂದರೆ, ಅಡಿಕೆಯಲ್ಲಿ ನೀವೆಲ್ಲರೂ ಮಾಡ್ತಾ ಇರೋದೇನು, ಅಡಿಕೆಗಳನ್ನು ಗುಂಡಿ ತೋಡಿ ಗಿಡಗಳನ್ನು ಹಸ್ತಾ ಇದ್ದೀರಿ. ದಯವಿಟ್ಟು ಗುಂಡಿ ತೋಡಬಾಡ್ರಿ, ಮೇಲೆ ಅಡಿಕೆ ಗಿಡಗಳನ್ನು ಹಚ್ತಕ್ಕಂಥ ವ್ಯವಸ್ಥೆ ಮಾಡಿರಿ, ನಿಮಗೆ ಯಾವುದೇ ಲಾಸ್ ಇಲ್ಲ. ಇನ್ನು ಯಾರೇ ಅಡಿಕೆ ಗಿಡಗಳನ್ನು ಹಚ್ಚಿರಿ, ನೀವು ಸೈಜ್ಗಳನ್ನು ಏನೇನೋ ಕ್ರಿಯೇಟ್ ಮಾಡ್ತಾ ಇದ್ದೀರಿ. 9x8 ಅಂತ, 8x2 ಅಂತ, 4x4 ಅಂತ, 7x7 ಅಂತ, ಮಧ್ಯದಲ್ಲೇ ಒಂದು ಅಡಿಕೆ ಗಿಡ ಹಚ್ಚೋದಂತ. ಇಲ್ಲ, ನಿಜವಾಗಲೂ ಇದು ಯಾರೂ ಡಿಸೈನ್ ಮಾಡಿರೋದಲ್ಲ, ನಮ್ಮ ಹಿರಿಯರು ಮಾಡಿರೋದು. 9x9 ಏನಿದೆ ಇದು ನಿಮಗೆ ನವಗ್ರಹ ಸಂಖ್ಯೆ, ಸಂಪತ್ಭರಿತವಾದ ಸಂಖ್ಯೆ. ಹೀಗಾಗಿ ಅದನ್ನು ಮಾಡ್ಯಾರ. 9x9 ಬಿಟ್ಟರೆ ಬೇರೆ ಏನೂ ಹಚ್ಚಾಕ ಹೋಗ್ಬಾರ್ದು. 10 ಹಚ್ಚಿದ್ರೂ ಶೂನ್ಯ. ಹೌದಾ? 9x9 ಮೊದಲಿನಿಂದ ಬಂದೈತಿ, ಅದರಲ್ಲೇ ಇರ್ರಿ. ಮತ್ತೆ ಬೇರೆ ಟೆಸ್ಟ್ ನೀವು ಮಾಡೋದು ಬೇಡ. ಅವ್ರು ಕಂಡುಹಿಡಿದಿದ್ದೈತಿ, ಬೇರೆ ಏನಾರು ಕಂಡುಹಿಡೀರಿ. ದಯವಿಟ್ಟು ಇದನ್ನು ಕಂಡುಹಿಡಿಯಕ್ಕೆ ಹೋಗ್ಬಾರ್ದು. ಯಾಕಂದರೆ ನಿಮಗಿರೋ 500 ಗಿಡಕ್ಕೂ ಅದನ್ನೇ ಅಂದರೆ ನಿಮ್ಮ ರೋಗನ ನೀವು ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಮುಂದೆ ಅಣಬೆ ರೋಗ ಬರುತ್ತೆ. ಮಣ್ಣನ್ನು ಹಾಕಿದರೆ ನಿಮಗೆ ಅಣಬೆ ರೋಗ ಬರುತ್ತೆ. ಮಣ್ಣನ್ನು ಹಾಕಿದರೆ ಬೇರೆ ಹುಳುಗಳು ಜಾಸ್ತಿ ವಸ್ತಿ ಹೊಡಿತವೆ. ಇಂಥವೆಲ್ಲ ವಿಚಾರಗಳು ಯಾವುದಕ್ಕೆ ಬೇಕೀಗ ನಿಮಗೆ? ಅಡಕೆ ತೋಟಕ್ಕಾಗಿ ಬೇಕು. ಹಂಗಾರೆ ಇದನ್ನೆಲ್ಲ ನೀವೇನಾದರೂ ಪಾಲಿಸ್ತೀನಿ ಅನ್ನೋದಾದರೆ, ಮಂಗಳಾ ಮೇಡಮ್ ಇದ್ದಾರೆ ನಿಮ್ಮ ಈ ಭಾಗದಲ್ಲಿ, ನಾವು 3 ರೈತರಿಗೆ ಇಲ್ಲಿ ಆಲ್ರೆಡಿ ಸರ್ವಿಸನ್ನು ಕೊಡ್ತಾ ಇದ್ದೀವಿ. ನೀವ್ಯಾರಾದರೂ ಆ ಸರ್ವಿಸನ್ನು ಬಯಸ್ತಾ ಇದ್ದರೆ ಮಂಗಳಾ ಮೇಡಮ್ ಅವ್ರನ್ನ ನೀವು ಭೇಟಿಯಾಗಿರಿ, ಅವರಿವೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ನಂತರ ಈ ಮಾಹಿತಿ ನಿಮಗೆ ಇಲ್ಲ, ಇದು ಮೋಸ್ಟ್ಲಿ ನಮ್ಮ ಯಾರಿಗೂ ತಿಳಿದಿರಲೇ ಇಲ್ಲ, ನಾವು ಇನ್ನೂ ಮಾಹಿತಿಯನ್ನು ಪಡಿಬೋದಿತ್ತು, ಇಲ್ಲ ನಮ್ಮದೇ ಈ ಏರಿಯಾದಲ್ಲಿರ್ತಕ್ಕಂಥ ಬೆಳೆಗಳ ಬಗ್ಗೆ ಮಾತ್ರ ಒಂದು ಮಾಹಿತಿಯನ್ನು ನಾವು ಮಾಡೋಣ ಅಂತ ನೀವು ಯಾವತ್ತಾದರೂ ಕರೆದ್ರೆ ನಾನು ಅವತ್ತು ಮತ್ತೆ ಬಂದಿರ್ತೀನಿ. ನೀವು ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ರಿ, ಚೆನ್ನಾಗಿ 3 ತಾಸು ಮಾತಾಡೋಣ, ಏನೂ ತೊಂದರೆ ಇಲ್ಲ. ಇವತ್ತಿನ ನನ್ನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಅನುಕೂಲ ಆಗೈತಿ ಅಂತ ನಾನು ಅನ್ಕೊಂತೀನಿ. ಸಿಕ್ಕ ಅಲ್ಪ ಸಮಯದೊಳಗೆ, ಯಾಕಂದರೆ ಗೊತ್ತಲ್ಲ ಮಕ್ಕಳು ಪಾಪ ಸುಮ್ಮನೆ ಕೂತ್ಕೊಂಡು ಇಷ್ಟೋ ತನಕ ಕೇಳ್ಯಾರು ಅವರು, ಇಲ್ಲ ಅಂದ್ರೆ ಮುಂದೆ ಟೊಮೆಟೊ ಹಣ್ಣು ಹಿಡ್ಕೊಂಬರ್ಬಾರ್ದು, ಸಸ್ಸಾಗ್ಬಿಟ್ಟು ತೆಗೆದು ಅದು ಕಷ್ಟ. ಅದಕ್ಕೆ ಅವ್ರಿಗೆ ಇಷ್ಟ ಆಗೋವಾಗ ನಾವು ಈ ಕಾರ್ಯಕ್ರಮನ ಮುಗಿಸೋಣ, ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡೋಣ. ನಿಮ್ಮೆಲ್ಲರಿಗೂ ಏನು ಮಾಹಿತಿನ ನೀವು ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೋಗ್ರಿ, ನನ್ನ ಚಾನಲ್ನಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನೀವು ಪಡೀರಿ. ಭಾಳ ಏನು ಮೋಸ್ಟ್ಲಿ ಕಾರ್ಯಕ್ರಮದಲ್ಲಿ ಮಕ್ಕಳು ಎಷ್ಟು ಶಾಂತವಾಗಿ ಕೂತ್ಕೊಂಡು ಹೀಗೆಲ್ಲ ಕಾರ್ಯಕ್ರಮನ ಕೇಳ್ತಕ್ಕಂಥ ಪದ್ಧತಿಯನ್ನು ನೋಡಿದಾಗ ಭಾಳ ಖುಷಿಯಾಯಿತು. ಗ್ರಾಮದವರಿಗೆ ಆಸಕ್ತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನನ್ನನ್ನು ಇಲ್ಲಿವರೆಗೂ ಸಹಿಸಿಕೊಂಡಿದ್ದಕ್ಕೆ ತುಂಬ ಧನ್ಯವಾದ.